ನಮಸ್ಕಾರ ಆಯುಷ್ ವಾಹಿನಿಯ ವೀಕ್ಷಕರಿಗೂ ಹೆಲ್ತ್ ಗುರು ಇದು ಧರ್ಮ ಮಾರ್ಗ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಒಂದು ಹೆಣ್ಣಿನ ಜನ್ಮ ಭಾವನವಾಗೋದು ಅವಳು ಒಂದು ಮಗುವಿಗೆ ಜನ್ಮ ನೀಡಿದಾಗ ಮಾತ್ರ ಅನ್ನೋ ವಿಚಾರ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆಕೆ ಗರ್ಭವತಿ ಆಗಬೇಕು ಅಂತ ಹೇಳಿ ಹೋಗದೇ ಇರೋ ದೇವಸ್ಥಾನ ಇಲ್ಲ ಮಾಡದೇ ಇರೋ ವ್ರತಗಳಿಲ್ಲ ಕೊನೆಗೂ ಆಕೆ ಗರ್ಭವತಿ ಆಗ್ತಾಳೆ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕೆ ಜಾಗ್ರತೆಯನ್ನ ವಹಿಸ್ತಾರೆ ವೈದ್ಯರು ಏನ್ ಹೇಳ್ತಾರೆ ಎಲ್ಲಾ ಕೇಳ್ತಾರೆ ಕುಟುಂಬದವರು ಏನ್ ಹೇಳ್ತಾರೆ ಸಂಬಂಧಿಕರು ಏನ್ ಹೇಳ್ತಾರೆ ಅಕ್ಕಪಕ್ಕದವರು ಏನ್ ಹೇಳ್ತಾರೆ ಎಲ್ಲವನ್ನ ಕೂಡ ಗಮನವಿಟ್ಟು ಎಚ್ಚರಿಕೆಯನ್ನ ವಹಿಸ್ತಾಳೆ ಆದ್ರೂ ಕೂಡ ಈ ಎಲ್ಲಾ ಎಚ್ಚರಿಕೆ ಜಾಗ್ರತೆ ಇದ್ರೂ ಕೂಡ ಆಕೆಗೆ ಗರ್ಭಪಾತವಾಗುತ್ತೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಬಾರಿ ಇದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾನೆ ಇರುತ್ತೆ ಹಾಗಾದರೆ ವಯಸ್ಸಿನ ಮುನ್ನೆಚ್ಚರಿಕೆಯ ಮಹತ್ವ ಎಲ್ಲೋಯ್ತು ಯಾವ ಕಾರಣಕ್ಕಾಗಿ ಹೆಣ್ಮಕ್ಳಲ್ಲಿ ಈ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ಗರ್ಭಪಾತ ಯಾಕಾಗತ್ತೆ ಇದರ ಮೂಲ ಎಲ್ಲಿರುತ್ತೆ ಇದನ್ನು ತಡೆಗಟ್ಟೋದು ಹೇಗೆ ಇದೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ನಮ್ಗೆ ತಿಳಿಸಿಕೊಡಲಿದ್ದಾರೆ ಹಾಗಿದ್ರೆ ತಡ ಯಾಕೆ ಕಾರ್ಯಕ್ರಮವನ್ನ ಶುರು ಮಾಡೋಣ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀ ಶ್ರೀಮಾನ್ ದೇಶಿಕ್ ಪುರುಷೋತ್ತಮ್ ಗುರುಗಳು ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಗುರುಗಳೇ ಎಲ್ಲ ಜಾಗ್ರತೆಯನ್ನ ಮಾಡಿಯೂ ಕೂಡ ಆ ಹೆಣ್ಣು ಮಗಳು ಅಂತಹ ಸಂಕಷ್ಟಕ್ಕೆ ಬೀಳ್ತಾಳೆ ಯಾಕೆ ಗುರುಗಳ ಇದರ ಮೂಲ ಎಲ್ಲಿದೆ ಸಾಮಾನ್ಯವಾಗಿ ಯಾವ ಹೆಣ್ಣು ಮಗುವಿಗೂ ಕೂಡ ಇದರ ವಿಚಾರ ಗೊತ್ತಿಲ್ಲ ದಯವಿಟ್ಟು ತಮ್ಮ ಮೂಲಕನೇ ಈ ವಿಚಾರ ತಿಳಿಲಿ ಹರಿ ಶ್ರೀ ನಮಃ ಈ ಶುಕ್ರವಾರಕ್ಕೂ ಗರ್ಭಪಾತಕ್ಕೂ ಒಂದು ವಿಶೇಷವಾಗಿರ್ತಕ್ಕಂತಹ ನಂಟು ಅಂತ ಹೇಳ್ಬೋದು ಏನಪ್ಪಾ ಇದು ಗರ್ಭಪಾತ ಅಂತಾರೆ ನಂಟು ಅಂತಾರೆ ಶುಕ್ರವಾರ ಅಂತಾರೆ ಹೇಗಿದು ಅಂತಕ್ಕಂಥ ಶುಕ್ರವಾರಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಶಿವನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ಮೊನ್ನೆ ಕಾರ್ಯಕ್ರಮದಲ್ಲಿ ಕೊನೆಯ ಭಾಗದಲ್ಲಿ ಪುಷ್ಕರಣಿ ಅಂದ್ರೆ ಸಂಪು ಸರಿ ಪುಷ್ಕರಣಿ ಅದೇಳ್ಬಿಟ್ಟಿದೆ ಅನ್ಕೊಂಡಿ ಆ ವಿಚಾರದಲ್ಲಿ ನಾವು ಸಾಕಷ್ಟು ವಿಚಾರನ ಮಾತಾಡಿದ್ವಿ ಅದು ಚಚ್ಚೌಕಾರದ ರೀತಿಯಲ್ಲಿ ಇರ್ತಕ್ಕಂಥ ಲೆಕ್ಕದಲ್ಲಿ ಶ್ರೇಷ್ಠಕಾರವಾಗಿರ್ತಕ್ಕಂಥ ಒಂದು ವಿಚಾರ ಕೂಡ ಅಂತ ಹೇಳಿ ಚಚ್ಚೌಕಾರ ಆದ ತಕ್ಷಣ ಅದರ ಪ್ರಮಾಣ ಎಷ್ಟಿರಬೇಕು ಅಂತಕ್ಕಂಥದ್ದು ಕೂಡ ತಿಳ್ಕೊಂಡು ಮಾಡ್ಬೇಕಾಗತ್ತೆ ಆ ಪ್ರಮಾಣ ತಿಳಿಬೇಕಾದ್ರೆ ನಿವೇಶನ ಎಷ್ಟಿರತ್ತೆ ಆ ಅನುಸಾರವಾಗಿರ್ತಕ್ಕಂಥ ಮನೆಯನ್ನ ಎಷ್ಟು ನಿರ್ಮಾಣ ಮಾಡ್ತಾರೆ ಮೊದಲು ನಿವೇಶನ ಅದಕ್ಕೆ ನಿರ್ಮಾಣ ಮಾಡ್ತಕ್ಕಂತ ಒಂದು ಆಯವರ್ಗ ಅಂತ ಹೇಳ್ತೀವಿ ಅದಕ್ಕನುಸಾರವಾಗಿರ್ತಕ್ಕಂತಹ ಈ ನಾವು ಪುಷ್ಕರಣಿಗೆ ಸಂಬಂಧಪಟ್ಟಂತ ರೀತಿ ಇರಬೇಕು ಪುಷ್ಕರಣಿ ಇರ್ತಕ್ಕಂತಹ ವರ್ಗ ಅಂತಕ್ಕಂಥ ಪ್ರಶ್ನೆ ಬರಲ್ಲ ನಮ್ಮ ಪೌರೋಹಿತರಾಗಲಿ ಅಥವಾ ಕೇಳೋರಾಗ್ಲಿ ಮನೆ ಕಟ್ಸೋರ್ ಮನೆ ಕಟ್ಟಕ್ಕೆ ಎಷ್ಟಡಿ ಎಷ್ಟಡಿ ಅಂತ ಕೇಳ್ತಾರೆ ವರ್ತು ಪುಷ್ಕರಣಿ ಅಂದ್ರೆ ಸಂಪು ಮಾಡ್ಲಿಕ್ಕೆ ಎಷ್ಟಡಿ ತೆಗೆದ್ರೆ ಒಳ್ಳೆಯದು ಅಂತ ಯಾರು ಕೇಳಲ್ಲ ಹೇಳೋರ್ಗು ಗೊತ್ತಿದೆ ಇವಾಗ ನನಗ್ ಗೊತ್ತಿಲ್ಲ ಎರಡನೇ ವಿಷಯ ಈ ಮನೆಯ ಆಯವರ್ಗಕ್ಕೂ ಅಲ್ಲಿ ತೆಗಿತಕ್ಕಂತಹ ಪುಷ್ಕರಣಿಯ ಆಯವರ್ಗಕ್ಕೂ ಎಷ್ಟು ಮಟ್ಟಕ್ಕೆ ನಿಕಟವಾದ ಸಂಬಂಧ ಇರತ್ತೆ ಅಂತಕ್ಕಂಥ ವಿಚಾರವನ್ನ ಗಮನಿಸಬೇಕಾದಲ್ಲಿ ಇದೇ ರೀತಿ ಮದುವೆಗೂ ಕೂಡ ಮಾಡ್ತೀವಿ ನಾವು ಹೆಣ್ಣು ಗಂಡಿಗೆ ಶಾಸ್ತ್ರ ಮಾಂಗಲ್ಯ ಕೋಟ ಗಣಕೋಟಗಳು ಎಲ್ಲವೂ ತುಂಬಾ ಚೆನ್ನಾಗಿದೆ ಮದುವೆ ಮಾಡುದು ತುಂಬಾ ಚೆನ್ನಾಗಿರ್ತಾರೆ ಅಂತ ಶಾಸ್ತ್ರ ಕೇಳಿರ್ತಾರೆ ಹೌದಲ್ಲ ಆದರೆ ಹೆಣ್ಣಿನ ಮನೆಗೂ ಗಂಡಿನ ಮನೆಗೂ ವರ್ಗದಲ್ಲಿ ಹೊಂದಾಣಿಕೆ ಆಗುತ್ತೆ ಅಂತ ಕೇಳಿರಲ್ಲ ಸಾಧ್ಯ ಇದೆಯಾ ಇಲ್ಲ ಅವರ ಮನೆ ಹೇಗಿದೆ ಯಾವ ದಿಕ್ಕಿಗಿದೆ ಇವರ ಮನೆ ಹೇಗಿದೆ ಯಾವ ದಿಕ್ಕಿಗಿದೆ ಅವರ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಅನುಭವಿಸಿರ್ತಾರೆ ಇವ್ರ ಮನೆಯಲ್ಲಿ ಯಾವ ರೀತಿ ಮನೆ ಕಟ್ಟಿರ್ತಾರೆ ಎಷ್ಟು ಇರ್ತಾರೆ ಬಾಡಿಗೆ ಮನೆ ಇವ್ರದ ಸ್ವಂತ ಮನ ಅವ್ರದ ಅದ್ ಪ್ರಶ್ನೆ ಬರಲ್ಲ ಬಾಡಿಗೆ ಇರ್ಲಿ ಸ್ವಂತ ಇರ್ಲಿ ಮನೆ 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 ಓಕೆ ಆದ್ರೆ ಮನೆ ಮನೆಯ ರೀತಿ ಇರ್ಬೇಕಲ್ಲ ಶಾಸ್ತ್ರ ಕೇಳಿದ್ದು ಹೆಣ್ಣು ಗಂಡಿಗೆ ಎರಡು ಮನೆಗೆ ವಿಲೇವಾರಿ ಆಗ್ಬೇಕಲ್ಲ ಹುಡುಗ ಅಲ್ಲಿ ಹೋಗ್ಬೇಕು ಹುಡುಗಿ ಇಲ್ಲಿ ಬರ್ಬೇಕು ಇಲ್ಲ ಹುಡುಗಿ ಅಲ್ಲಿ ಹೋಗ್ಬೇಕು ಹುಡುಗ ಇಲ್ಲಿ ಬರ್ಬೇಕು ಹೌದು ಏನ್ ಗ್ಯಾರಂಟಿ ಹಾಗೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋದ್ರೆ ಚೌಟ್ರಿ ಚೌಟ್ರಿ ಇವ್ರ ಹೆಸರಿಗಿರುತ್ತಾ ಇಲ್ಲ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋದ್ರೆ ಅವರು ಮಾಂಗಲ್ಯ ಧಾರಣೆ ಮಾಡಿಕೊಳ್ತಕ್ಕ ಒಂದು ಸ್ಟೇಜು ಇವ್ರ ಹೆಸರಿಗಿರುತ್ತಾ ಇಲ್ಲ ಇನ್ನೊಂದ್ ಹೆಜ್ಜೆ ಮುಂದಕ್ಕೆ ಹೋದ್ರೆ ಪುರೋಹಿತರ ಹೆಸರು ಬಲಕು ಹೆಣ್ಣು ಗಂಡು ಹೆಸರು ಇದೆಲ್ಲ ಆಗಬರುತ್ತಾ ಮದುವೆ ಎಷ್ಟೋ ಜನ ಅಲ್ಲ ಮಾಂಗಲ್ಯ ಮುಟ್ಟಿ ಆಶೀರ್ವಾದವನ್ನ ಮಾಡ್ತಕ್ಕಂಥ ಪುರೋಹಿತರಲ್ಲಿ ತಾಕತ್ತಿರಬೇಕು ಹೌದಲ್ಲ ಹೌದು ಮಾಂಗಲ್ಯಕ್ಕೆ ಪ್ರಧಾನತೆ ಇರೋದೇ ಪೌರೋಹಿತರಲ್ಲಿ ಅವ್ರ ಅದನ್ನ ಮುಟ್ಟಿ ಆಶೀರ್ವಾದ ಮಾಡಿ ಗಂಡಿನ ಕೈ ಕೊಟ್ಟು ಏನ್ ಹೇಳಿಸ್ಬೇಕು ಹೇಗೆ ಹೇಳಿಸ್ಬೇಕು ಹೇಗೆ ನಿಲ್ಲಬೇಕು ಏನು ಅನ್ಕೊಂಡು ಕಟ್ಟಬೇಕು ಇದೆಲ್ಲವೂ ಅವ್ರದೇ ಪಾತ್ರ ಅವರ ಅವರ ಮನಸ್ಸು ಆರೋಗ್ಯ ಅವರ ದಾಂಪತ್ಯ ಜೀವನ ಇದೆಲ್ಲ ಕ್ವಾಲಿಟಿ ಬೇಕಲ್ಲ ಖಂಡಿತ ಮುಖ್ಯವಾಗುತ್ತೆ ಗುರುಕಲೆ ಈಗ ಇದನ್ನೆಲ್ಲ ಕೇಳಿ ಪುರೋಹಿತರು ಕರೆಸ್ತಾರ ಅಲ್ಲಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಹೇಳ್ಬಿಡಪ್ಪ ಬರ್ತಾರೆ ಫೋನ್ ಮಾಡ್ಬಿಡ ದುಡ್ಡು ಕೊಟ್ಟು ಅಂತ ಕಳಿಸ್ಬಿಡು ಮುಗೀತು ಹೀಗೆ ಇದೆಲ್ಲವನ್ನೂ ಕಂಡಿಡಿದ್ ಮದುವೆ ಮಾಡಕ್ಕಾಗತ್ತಾ ಅನ್ನೋ ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆ ಉಳ್ಕೊಂಡ್ರೆ ಪ್ರಶ್ನೆ ಉಳ್ಕೊಳತ್ತೆ ಸಾಧ್ಯತೆ ಇದೆ ಆದ್ರೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮದುವೆ ಇದೆಲ್ಲ ಆಗಲ್ಲ ಹೌದಲ್ಲ ಎಲ್ಲ ಫೋನ್ ಅಲ್ಲೇ ಪುರೋಹಿತರು ಫೋನು ಚೌಟ್ರಿ ಫೋನು ಅಡಿಗೆವ್ರು ಫೋನು ಎಲ್ಲ ಫೋನೆ ಕೊನೆಗೆ ಮದುವೆನು ಫೋನೆ ಅದಕ್ಕೆ ಫೋನ್ ಇನ್ ಕಾರ್ಯಕ್ರಮ ಅಂದಿದ್ ನಾನು ಅಲ್ಲೇ ಫೋನ್ ಅಲ್ಲೇ ಭೇಟಿ ಫೋನ್ ಅಲ್ಲೇ ಎಲ್ಲ ರಿಲೇಷನ್ ನಡೀತದೆ ಮಾಡಕ್ ಆಗಲ್ಲ ಏನು ಮಾಡ್ಕೋತಾರೆ ಹಾಗಾಗಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಂದಕ್ಕೊಂದು ಒಂದ್ ಏನ್ ಬೇಕು ಅಷ್ಟನ್ನ ಮಾಡ್ತೀವತ್ತು ಹಿಂದೆ ಮುಂದೆ ಏನು ನೋಡ್ಕೊಳ್ಳಲ್ಲ ಅದಕ್ಕ ಉದಾಹರಣೆ ತಾಯಿ ನೋಡಿ ಹೆಣ್ ತಗಮ್ಮ ಅಂತ ಹೇಳತ್ತೆ ಗಾದೆಯಲ್ಲಿ ತಾಯಿ ನೋಡಿ ಹೆಣ್ ತಗಮ್ಮ ಅಂತ ಹೇಳುತ್ತೆ ಹಿಂದೆ ಇಂದಿನ ಒಂದು ಲೆಕ್ಕದಲ್ಲಿ ಹೇಳ್ತಿದ್ರು ಹೌದಲ್ವಾ ಯಾಕೆಂದ್ರೆ ಅವರ ದಾಂಪತ್ಯ ಅವರ ಜೀವನ ಅವರ ಆರೋಗ್ಯ ಹೇಗ್ ನಡ್ಕೊಂಡ್ ಬಂದ್ರು ಅದರಂತೆ ಮಗಳಿರ್ತಾಳೆ ಅಂತ ಅರ್ಥ ಹಾಗೆ ನಾವು ಒಂದು ಗೊತ್ತು ಒಂದು ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಅನುಭವಿಸೋದಕ್ಕೆ ಕಾರಣ ಆಗಿರುತ್ತೆ ಅಂತ ಹೇಳ್ತಾ ಈ ಪುಷ್ಕರಣಿ ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದಾಗ ಚಚ್ಚೌಕಾರ ಇದ್ರೆ ಮಾತ್ರ ಸಾಕು ಅಂತ ತಿಳ್ಕೊಂಡು ನಾನು ಹೇಳಿದೆ ಅಂತ ಮಾಡಕ್ ಹೋದಿರ ಆದ್ರೆ ಚಚ್ಚೌಕಾರ ಇರೋ ಸರಿ ಆದ್ರೆ ನಿಮ್ಮ ಮನೆ ವರ್ಗ ಯಾವುದೂ ಗೊತ್ತಿಲ್ಲ ನಾನು ಹೇಳ್ತಿರ್ತಕ್ಕಂಥ ವಿಷಯ ಅಂದ್ರೆ ನಾನು ಅಂತಲ್ಲ ಇರೋ ವಾಸ್ತವ್ಯದ ವಿಚಾರ ಮನೆಯಲ್ಲಿ ಇರ್ತಕ್ಕಂತಹ ನಾವು ಮನೆ ನಿವೇಶನವನ್ನ ಏನು ವಿಂಗಡಣೆ ಮಾಡಿ ತಗೊಳ್ತೀವಿ ಪಾಯ ಅಂತ ಹಾಕ್ತೀವಿ ಆ ಪಾಯ ಹಾಕ್ತಕ್ಕಂತದ್ದೇ ನೀವು ಮಾಡ್ತಕ್ಕಂತಹ ಪುಷ್ಕರಣಿ ಅಂತ ಏನ್ ಹೇಳ್ತಿರೋ ಅದಕ್ಕೂ ಅದಕ್ಕೂ ನಿಕಟವಾದ ಸಂಬಂಧ ಇರಬೇಕು ಆ ಸಂಬಂಧ ಇದೆಯಾ ಅನ್ನೋದು ತಿಳ್ಕೊಂಡು ಮಾಡದೆ ಶ್ರೇಷ್ಠವಾಗಿರತ್ತೆ ಅದಿಲ್ಲದೆ ಉತ್ತರ ದಕ್ಷಿಣ ಜಾಸ್ತಿನೋ ಅಥವಾ ಮೂಲೆನೋ ನಿಮ್ಮ ಅನುಕೂಲಕ್ಕೆ ಜಾಗ ಹೇಗಿರುತ್ತೋ ಹಾಗೆನಾದ್ರು ಮಾಡ್ಕೊಂಡಾಗ ಉತ್ತರ ದಕ್ಷಿಣದ ನಿವೇಶನ ಉತ್ತರ ದಕ್ಷಿಣದ ಸಂಪು ಇದ್ದಾಗ ಅಲ್ಲಿ ರುದ್ರ ನರ್ತನ ಶುರುವಾಗತ್ತೆ ರುದ್ರ ನರ್ತನ ಶುರುವಾಗತ್ತೆ ಉತ್ತರ ದಕ್ಷಿಣದ ಉತ್ತರ ದಕ್ಷಿಣದ ನಿವೇಶನ ಉತ್ತರ ದಕ್ಷಿಣದ ಸಂಪು ಅಂದ್ರೆ ಪುಷ್ಕರಣಿ ಇದ್ರ ಜೊತೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಇನ್ನೊಂದ್ ದೊಡ್ಡ ದುರಂತ ಇದೆ ಏನು ಬೋರ್ ತೆಗೆಸೋ ದಿನ ಯಾವುದು ಬೋರ್ವೆಲ್ ಚತುರ್ದಶಿ ಭಾನುವಾರ ಅನುಕೂಲಕ್ಕೆ ತಕ್ಕಂತೆ ಇಲ್ಲೋ ಪಕ್ಕದಲ್ಲಿ ಲಾರಿ ಬಂದೈತೆ ಕಮ್ಮಿ ಬಂದ್ಬಿಡುತ್ತೆ ಕರ್ಸ್ಕೊಂಡ್ಬಿಡು ಅರ್ಧ ರಾತ್ರಿ ಸರಿ ಬೆಳಗ್ಗೆ ಸರಿ ಮಧ್ಯ ಸರಿ ಯಾವ ದಿನನೋ ಯಾವ ತಿಥಿನೋ ಯಾವ ನಕ್ಷತ್ರನೋ ಒಡೆಯ ಕಡೆ ನೀರು ಬರೋವರೆಗೂ ಒಂದ್ ಸಾವಿರ ಆಗಲಿ ಒಂದೂವರೆ ಸಾವಿರ ಮಾಡು ಈ ಮನೆ ಅಥವಾ ತೆಗೆಸದಂತ ವ್ಯಕ್ತಿ ಜೀವನ ಪರ್ಯಂತ ಅವ್ರ ಮನೆಯಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಔಷಧಗಳಿಗೆ ಆಪರೇಷನ್ಗಳಿಗೆ ದುರಂತಗಳಿಗೆ ಇನ್ನಿಲ್ಲಮ್ಮ ಆದರೆ ಆ ಮನೆಯಲ್ಲಿ ನಡೀತಕ್ಕಂತಹ ಆಕಸ್ಮಿಕ ಘಟನೆಗಳು ನಡೆದಾಗ ಅದರಲ್ಲಿ ಗರ್ಭಪಾತ ಅಯ್ಯೋ ಸ್ವಾಮಿ ಮದುವೆ ಮಾಡಕ್ಕೆ ಕಷ್ಟ ಮಾಡಿದೆ ಮದುವೆ ಏನೋ ಮಗು ಅಂದ್ರೆ ಹಿಂಗಾಗೋಯ್ತಲ್ಲ ಅಲ್ಲ ಈಗ ಬೋರ್ ತೆಗ್ಸದ್ ಕಿಂಗ್ ಆಗಿದೆ ಸಂಪು ತೆಗ್ಸದ್ ಕಿಂಗ್ ಆಗಿದೆ ಇಲ್ಲಿ ಬರಲ್ಲ ಇವ್ರು ಹುಡ್ಕೋದೆ ಬೇರೆ ನನ್ನ ಮಗಳಿಗೆ ಯಾಕೋ ಹಿಂಗಾಯ್ತು ನನ್ನ ಸೊಸೆಗೆ ಯಾಕೋ ಹಿಂಗಾಯ್ತು ಅಂತ ಅಲ್ಲಪ್ಪ ಈಗ ಇದನ್ನ ಕಂಡಿಡಿಯೋರು ಯಾರು ಖಂಡಿತ ನೀವೇ ಅದಕ್ಕೆ ಸಾಧ್ಯ ಅಂತ ಭಾವಿಸ್ತೀನಿ ಒಬ್ರು ಕಾಲರ್ ಇದ್ದಾರೆ ಗುರುಗಳೇ ನೋಡ್ಬಿಡೋಣ ಹಲೋ ನಮಸ್ಕಾರ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು ರಾಶಿ ನಕ್ಷತ್ರ ತಿಥಿ ಮತ್ತು ಲಗ್ನ ತಿಳಿಸಿಮ್ಮ ರಾಶಿ ರೋಹಿಣಿ ನಕ್ಷತ್ರ ಒಂದನೆ ಪಾದ ನಕ್ಷತ್ರ ರಸಬ ರಾಶಿ ಲಗ್ನ ಕನ್ಯಾ ಬುದ್ಧ ಓಕೆ ಉಲ್ಟಾ ಹೇಳ್ತಾ ಇದ್ದೀರಾ ಸಿಟಿ ಚಂದ್ರಮಾನ ಏಕದಶಿ ಶುಕ್ಲ ಪಕ್ಷ ಓಕೆ ಮಾತ್ನಾಡಿ ಗುರುಗಳಿದ್ದಾರೆ ಹಲೋ ಹಲೋ ನಮಸ್ತೆ ಗುರುಜಾರಿ ಓ ನಾರಾಯಣ ಏನೋ ಒಂದ್ ಹೇಳ್ಬೇಕು ಹೇಳ್ಬಿಡ ಅಂತ ಹೇಳಿದಮ್ಮ ಹೇಳ್ಲಿಕ್ಕೆ ಗೊತ್ತಿತ್ತಾ ಅಥ್ವಾ ಹಿಂಗ್ ಕಷ್ಟಪಟ್ಟು ಹೇಳ್ಬಿಟ್ಟಿದ್ದಾ ಅಂತ ಇಲ್ಲ ಇಲ್ಲ ಗೊತ್ತಿತ್ತು ಆದ್ರೆ ಸರಿ ಅದು ಉಲ್ಟಾ ಕೊಳ್ತಾ ಇತ್ತು ಸ್ವಾಮೀಜಿ ಎಲ್ಲರೂ ಗೊತ್ತಾಯ್ತಲ್ಲ ಆ ಈಗ ಗೊತ್ತಾಯ್ತು ಸಾರಿ ರೋಹಿಣಿ ನಕ್ಷತ್ರ ಕರೆಕ್ಟಾ ಆ ರೋಹಿಣಿ ನಕ್ಷತ್ರ ಒಂದನೇ ಪಾ ಅದ ಸಾರಿ ಸಾರಿ ಏನ್ ಮಾಡ್ತಾಳೆ ಮಗಳು ಎನ್ ಬಿ ಎ ಈಗ ಮುಗಿದುದಷ್ಟೇ ಮಾರ್ಕೆಟಿಂಗ್ ಮಾಡಿ ಓಕೆ ಈಗ ಈಗೇನ್ ಆಗ್ಬೇಕಿತ್ತು ಮಗಳಿಗೆ ಮಗಳಿಗೆ ಅಂದ್ರೆ ಇನ್ನು ಜಾಬ್ ಏನಾದ್ರೂ ಗೌರ್ಮೆಂಟ್ ಇದು ಎಕ್ಸಾಮ್ ಬರ್ತಿದಲ್ಲಾ ಯುಪಿಎಸ್ ಸಿದು ಮೈಸೂರಿಗ್ ಹೋಗಿ ಏನಾದ್ರೂ ಅದ್ರಲ್ಲಿ ಸಿಗ್ಬೋದಾ ಎಕ್ಸಾಮ್ ಕೂತು ಕೆಲಸ ಸಿಕ್ಬೋದ ಅಂತ ಯೋಚಿಸ್ತಿದ್ದೇವೆ ನಾವು ಅದನ್ನ ಕೆಳಕ್ಕೆ ಕರೆ ಮಾಡಿದ್ರಾ ಇಲ್ಲ ಅದನ್ನಲ್ಲ ಮತ್ತೆ ಮಗಳ ಬಗ್ಗೆ ವಿಚಾರಿಸುವ ರೋಹಿ ನಕ್ಷತ್ರದ ಬಗ್ಗೆ ಏನೋ ಎತ್ತ ಅಂತ ಎಷ್ಟು ಜನ ಮಕ್ಕಳು ನಿಮಗೆ ಇಬ್ರು ಮಕ್ಕಳು ನಿಮ್ಮ ಯಜಮಾನ್ರು ಯಜಮಾನ್ರು ಕೆಲಸ ಮಾಡ್ತಿದ್ದಾರೆ ಕೂಲಿ ಕೆಲಸ ಪೇಂಟಿಂಗ್ ಎಷ್ಟು ವರ್ಷದಿಂದ ಕೂಲಿ ಮಾಡ್ತಾರೆ ಅವರೊಂದು ಆಯ್ತು ಇಪ್ಪತ್ತು ವರ್ಷದಿಂದ ಮಾಡ್ತಿದ್ದೇವೆ ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಮದುವೆ ಆಗ ಆ ಎಷ್ಟು ಜನ ಮಕ್ಕಳು ನಿಮಗೆ ನಮಗೆ ಇಬ್ಬರು ಏನು ಮಕ್ಕಳು ಹಾ ಹಾ ಇವಳು ಮೊದಲನೇ ಅವಳಾ ಆ ಇವಳು ಮೊದಲನೇ ಅವಳು ಇನ್ನೊಬ್ಬಳು ನಕ್ಷತ್ರ ಏನು ಪುಷ್ಯ ನಕ್ಷತ್ರ ಕರ್ಕಟಕದ ಅವಳು ಏನು ಮಾಡ್ತಾಳೆ ಅವಳು ಎಂಕಾಂ ಮಾಡ್ತಿದ್ದಾಳೆ ಸೆಕೆಂಡ್ ಇಯರ್ ಓಕೆ ಇಬ್ಬರನ್ನು ಚೆನ್ನಾಗಿ ಓದಿಸಿ ಒಳ್ಳೆ ಕೆಲಸಕ್ಕೆ ಕಳಿಸಿ ನಂತರ ಮುಂದುವರಿಯೋಣ ಅಂತ ಹಾಗೇನಿಲ್ಲ ಅವರ ತೀರ್ಮಾನ ವಿದ್ಯೆ ಬೇಕಲ್ಲ ಸ್ವಾಮೀಜಿ ಮಕ್ಕಳಿಗೆ ನಾವೇನು ಕಲ್ತಿಲ್ಲ ಮಕ್ಕಳಾದ್ರೂ ಕಲೀಲಿ ಅಂತ ಒಳ್ಳೇದಲ್ವಾ ವಿದ್ಯೆ ಕೂಡ ತಪ್ಪು ಅಂತ ಹೇಳು ಇಲ್ವಲ್ಲ ನಾನು ಆದ್ರೆ ಏನ್ ತಿಳಿಬೇಕು ಅದನ್ನ ತಿಳಿದು ವಿದ್ಯೆ ಕೊಟ್ರೆ ಸರಿ ಏನು ತಿಳಿದಿಲ್ಲ ನಕ್ಷತ್ರದ ಬಗ್ಗೆ ರೋಹಿಣಿ ನಕ್ಷತ್ರ ಹ್ಮ್ ನಿಮ್ಮಿಂದ ತಿಳಿಯೋಣ ಅಂತ ಫೋನ್ ಮಾಡ್ತಾರೆ ಈಗ ತಿಳ್ಕೊಳೋದು ಈಗ ತಿಳ್ಕೊಳ್ಳೋದಕ್ಕಿಂತ ಸುಮ್ನೆ ನೀವು ಹೇಗೋ ಇಲ್ಲಿವರೆಗೂ ಹೇಗ್ ಕಾಲ ಕಳೆದ್ರೆ ಹಾಗೆ ತಿಳ್ಕೊಂಬಿಟ್ರೆ ಒಳ್ಳೇದು ಹಾಗೆ ಇದ್ ಬಿಟ್ರೆ ಒಳ್ಳೇದು ಯಾಕೆಂದ್ರೆ ಮನಸ್ಸಿಗೆ ಒಂಥರ ಹಿಂಸೆ ಆಗತ್ತೆ ಈಗ ಮಕ್ಕಳಿಗೆ ನೀವು ಅದನ್ನೆಲ್ಲ ಹೇಳಕ್ಕೆ ತಲೆ ಇಲ್ಲ ಅವ್ರು ಮಾಡ್ಲಿಕ್ಕೆ ಆಗೋದೂ ಇಲ್ಲ ಅಂದ್ರೆ ಏನಪ್ಪಾ ಅಂತಂದ್ರೆ ಹಾಗನ್ಬಿಟ್ಟು ಕೆಟ್ಟದಿದೆ ಅಂತ ಪ್ರಶ್ನೆ ಅಲ್ಲ ನೀವು ಇದನ್ನೆಲ್ಲ ಮಕ್ಕಳಾಗಿದ್ದಾಗ ತಿಳ್ಕೊಂಡು ಅದನ್ನ ಮಕ್ಕಳಿಗೂ ಹೇಳಿಕೊಟ್ಟು ನೀವು ಅದನ್ನ ಪಾಲನೆ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತದೆ ಇಲ್ಲ ಅಂತಂದ್ರೆ ಈಗ ಕೇಳಿದ್ರೆ ಅಯ್ಯೋ ಇದೆಲ್ಲ ಇತ್ಯಾ ಇದೆಲ್ಲ ಬೇಕಾ ಅನ್ನೋ ಅಷ್ಟು ಮಟ್ಟಕ್ಕೆ ಬರುತ್ತೆ ಓಕೆ ಅವಳಿಗೆ ಬೆನ್ನಿನ ಭಾಗದಲ್ಲಿ

ಓಕೆ ಅವಳಿಗೆ ತುಂಬಾ ಚಳಿ ಜಾಸ್ತಿ ಅಂತಾಳ ಯಾವಾಗ ಮತ್ತೆ ಕೈ ಕಾಲು ಬೆರಳು ಏನಾದ್ರು ಸ್ವಲ್ಪ ಶೆಕ್ ಆಗುತ್ತೆ ಬೆಂಡ ಆಗತ್ತೆ ಈ ತರ ಹೇಳಿದ್ದುಂಟಾ ಹೀಗೆ ಹೇಳ್ತೇವೆ ಒನ್ ಅವರ್ ಆಗತ್ತಮ್ಮ ಆದ್ರೂ ಇವರು ಎಂ ಬಿ ಎದ ಅಷ್ಟೇ ಇಲ್ಲ ಎಲ್ಲ ಚೆನ್ನಾಗಿದ್ದಾಳೆ ನನ್ನ ಮಗಳು ಓಡಾಡ್ತಿದ್ದಾಳೆ ಊಟ ಮಾಡ್ತಾಳೆ ಈಗ ಎಂ ಬಿ ಎ ಮಾಡಿ ಕೆಲಸಕ್ಕೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬಿಟ್ರೆ ಇವ್ರು ಹೊಟ್ಟೆಲ್ ಹುಟ್ಟದಕ್ಕೆ ಅವಳು ಸಾರ್ಥಕವಾದ ಮಗಳಾದ್ಲು ಅಂದ್ರೆ ಆ ರೋಗ ಅಂದ್ರೆ ಅನಾರೋಗ್ಯದಲ್ಲೇ ಮಗಳು ಏನೇ ಅನುಭವಿಸೋದ್ರ ಪರವಾಗಿಲ್ಲ ಆ ವಿಚಾರವನ್ನ ರಿಯಾಲಿಟಿ ವಿಷಯದಲ್ಲಿ ತಿಳ್ಕೊಂಡ್ರೆ ಈ ಅಮ್ಮಂಗೆ ಕುಸ್ತಾಗ ಕುತ್ಕೊಂಡ್ಬಿಡತ್ತೆ ಅಯ್ಯೋಯ್ಯೋ ನಮ್ಮ ಮಕ್ಕಳಿಗೆ ಇಂಥ ಸಮಸ್ಯೆನ ನಾವು ಕೊಟ್ಟಿದ್ದೀವ ಯಾವಾಗ ಇವ್ರಿಗೆ ಯೋಚನೆ ಬರುತ್ತೆ ಅಂದ್ರೆ ನರ್ಸಿಂಗ್ ಹೋಮ್ ಅಲ್ಲಿ ರಿಪೋರ್ಟ್ ನೋಡಿದಾಗ ಓದಿದ್ದೆಲ್ಲ ಹೋಯ್ತು ಗೌರ್ಮೆಂಟ್ ಕೆಲಸನು ಬೇಡ ನನ್ನ ಮಗಳು ಜೀವನದಲ್ಲಿ ಆರೋಗ್ಯವಾಗಿ ನೆಮ್ಮದಿಯಾಗಿದ್ರೆ ಆಗಿದ್ರೆ ಸಾಕಪ್ಪ ಇದು ಒಂದ್ ಸ್ಟೇಜ್ ಇನ್ನು ಎರಡನೇ ಸ್ಟೇಜು ದಾಂಪತ್ಯದಲ್ಲಿ ಹಿಂಗೆ ಕುಸಿಯುತ್ತೆ ಹುಡುಗಿ ಅಂದ್ರೆ ಅದು ಹೇಳಕ ಸಾಧ್ಯ ಅಂದ್ರೆ ವಿಚ್ಛೇದನಕ್ಕೆ ಮನಸ್ಥಿತಿ ಹೇಗಿರತ್ತೆ ಅಂದ್ರೆ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಮದುವೆ ಮಾಡ್ಕೊಳಗೆ ಯಾಕೆ ಹಿಂಗ್ ಚೇಂಜ್ ಆಗ್ತಾಳೆ ಯಾಕೆ ಹಿಂಗ್ ಮಂಕ್ ಆಗ್ತಾಳೆ ಯಾಕಿಂಗ್ ಕೋಪ ಮಾಡ್ಕೊತಾಳೆ ಯಾಕಿಂಗ್ ರಿವರ್ಸ್ ಆಗ್ತಾಳೆ ಹಿಂಗಮ್ಮ ದಾಂಪತ್ಯ ಚೆನ್ನಾಗಿರತ್ತೆ ಇವ್ರಿಗೆ ಏನಂದ್ರೆ ಮ್ಯಾಚ್ ಮಾಡಿ ಮದುವೆ ಮಾಡಿಬಿಡ್ತಾರೆ ಯಾಕೆಂದ್ರೆ ಹುಡುಗಿ ಕೆಲಸ ಇದ್ದಾಳೆ ಹುಡುಗ ಒಂದೇ ಕೆಲಸ ನೋಡಿ ಜಾಯಿಂಟ್ ಮಾಡಿ ಒಂದು ಬ್ರೋಕರ್ಗೆಟ್ಟು ಕೆಲಸ ಮದುವೆ ಮಾಡಿ ಕಳ್ಸಿ ಸಾಕಳೆ ಸೂಪರ್ ಆಮೇಲೆ ಆ ಹುಡುಗಿ ಹತ್ಕೊಂಡು ಕೈಲಿ ಆಗಲ್ಲ ಅಂದಾಗ ಇವ್ರಗ್ ಐತೆ ದೊಡ್ಡ ಹಬ್ಬ ಇದಕ್ಕೇನ್ ಬೇಕಂದ್ರೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹ್ಮ್ ಹ್ಮ್ ಯಾಕೆಂದ್ರೆ ಇದೆಲ್ಲ ಗೊತ್ತಿಲ್ಲ ನಮಗೆ ಇವ್ರು ಏನಿದ್ರು ಮೆಡಿಸನ್ ಅಲ್ಲಿ ಇದಾರೆ ಅಷ್ಟೇ ಮಕ್ಕಳಿಗೆ ಮೆಡಿಸಿನ್ ಕೊಡಿಸ್ತೀವಿ ಅನ್ನೋ ತಂದೆ ತಾಯಿಗಳು ಎಷ್ಟು ಅದ್ಭುತ ಅಲ್ಲ ಹಾಗಾಗತ್ತೆ ಅಮ್ಮ ಬೇಜಾರಾಯ್ತಾ ಅರ್ಥ ಆಯ್ತಾ ತಾಯಿ ಇಲ್ಲ ಬೇಜಾರಾಗ್ ಇಲ್ಲ ಇದ್ದೇ ಸ್ವಾಮೀಜಿ ದಯವಿಟ್ಟು ದಯವಿಟ್ಟು ಇದನ್ನ ರಿಪೇರಿ ಮಾಡಿ ಯಾಕೆಂದ್ರೆ ಶೇಕಡ ಅರವತ್ತು ಭಾಗ ವಿಚ್ಛೇದನಕ್ಕೆ ಹೋಗ್ತಕ್ಕಂತ ಕೇಸ ರೋಹಿಣಿ ನಕ್ಷತ್ರ ಭಾಗ ಯಾಕೆಂದ್ರೆ ಇವರು ಎಲ್ಲಾ ತರಲು ಎಕ್ಸ್ಪರ್ಟ್ ಇರ್ತಾರೆ ಒಳ್ಳೆ ಮನಸ್ಸಿರತ್ತೆ ಒಳ್ಳೆ ಗುಣ ಇರತ್ತೆ ನೋಡ್ಲಿಕ್ಕೆ ಚೆನ್ನಾಗೂ ಇರ್ತಾರೆ ಒಳ್ಳೆ ವಿದ್ಯೆಯಲ್ಲಿ ಇರ್ತಾರೆ ಒಳ್ಳೆ ಕೆಲಸದಲ್ಲಿ ಇರ್ತಾರೆ ದಾಂಪತ್ಯ ಮನಸ್ಥಿತಿ ಕಂಪ್ಲೀಟ್ ಫುಲ್ ಏನು ಕೇಳಬೇಡ ನೀನು ಫುಲ್ ಜೀರೋನಲ್ಲಿ ಇರ್ತಾರವ್ರು ಊಟ ಮಾಡ್ಲಿಕ್ಕೂ ಅಷ್ಟೇ ಮಲ್ಕೊಳ್ಲಿಕ್ಕೂ ಅಷ್ಟೇ ಜೀವನನು ಅಷ್ಟೇ ಹಾಗಿದ್ಮೇಲೆ ಮಗಳನ್ನ ಓದ್ಯ ನಮ್ಮ ಪ್ರಯೋಜನ ನೀವ್ ಒಂದೇ ಒಂದು ಕೊಟ್ರಿ ಕಿತ್ಕೊಂಡ್ರಿ ಹನ್ನೊಂದು ಹೋಯ್ತು ಒಂದೇ ಕೊಟ್ಟಿರೋದು ನೀವು ಏನು ಎಜುಕೇಶನ್ ಮಾಡ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ ಅಂತಕ್ಕಂಥ ಲೆಕ್ಕಾಚಾರ ಅದು ಇನ್ನೂ ಒಂದು ಪದವನ್ನ ಮುಂದೆ ಹೋಗಿ ಬಳಸಿದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ ಚಳಿ ಜಾಸ್ತಿ ಬರೋದು ಕೈಕಾಲು ನಡ್ಕ ಇದೆಲ್ಲ ಬರ್ತಕ್ಕಂಥ ಸಿಂಪ್ಟಮ್ಸ್ ಏನು ಅಂತಂದ್ರೆ ದೇಹದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರಲ್ಲ ಆ ಹುಡುಗಿಗೆ ಏನ್ ಸಿಕ್ಬೇಕು ಪೋಷಕಾಂಶಗಳು ರಕ್ತಕ್ಕೆ ಅದು ಸಿಗಲ್ಲ ಅದಕ್ಕೆ ಹುಡುಗಿ ಚಳಿ ತಳಿಯಲ್ಲ ತುಂಬಾನೇ ಪರದಾಡ್ತಾಳೆ ಅಂದ್ರೆ ಯಾರಾದ್ರೂ ಮಾತಾಡ್ತಾರೆ ಇವ್ರು ಎಲ್ಲಿ ಮಾತಾಡ್ತಾ ಇದಾರೆ ಯಾರತ್ರ ಮಾತಾಡ್ತಿದ್ದಾರೆ ಈ ಮಟ್ಟಿಗೆ ಕೊಟ್ಟೋಗ್ತಾ ಮನ್ಸೆಟ್ಟು ಎದುರುಗಡೆನೆ ಮಾತಾಡ್ತಿದ್ರು ಎಲ್ಲೂ ದೂರದಿಂದ ಕೇಳಿಸ್ತಂಗಿದೆಯಲ್ಲ ಒಂಥರ ಭಾವನಾತ್ಮಕ ಜೀವ ಇದು ಆಗೇನೋ ಎದುರುಗಡೆ ಕೂತಿರೋ ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಾನೇನು ಹೇಳುದು ಇವ್ರೇನು ಯೋಚನೆ ಮಾಡ್ತಾ ಇದಾರಲ್ಲ ಇದೆಲ್ಲೋ ಮೈಂಡ್ ಬೇರೆ ಕಡೆ ಇರಬೇಕು ಅಂತ ತಪ್ಪಾಗಿ ಪರಿವರ್ತನೆ ಆಗತ್ತೆ ಹೌದಲ್ಲ ಹೌದು ಹಾಗೆ ಆಗತ್ತೆ ಈ ತಪ್ಪು ಹುಡುಗಿಂದು ಏನು ಆಗಿಲ್ಲ ಆ ನೋಡೋರ್ಗೆ ಆ ಸಮಸ್ಯೆ ಬಂದಾಗ ಆ ಮುಂದಿನ ಜೀವನ ಏನು ಇದನ್ನ ಕಂಡಿಡಿಯಕ್ಕೆ ಯಾವ ಡಾಕ್ಟರ್ ಶಾಪ್ ಅಲ್ಲಿ ಆಗತ್ತೆ ಇಲ್ಲ ಯಾವ ಪುರೋಹಿತ್ರು ಶಾಸ್ತ್ರ ಹೇಳೋ ಕಂಡ ಇಲ್ಲ ಯಾವ ತಂದೆ ತಾಯಿಗೆ ಗೊತ್ತು ನನ್ನ ಮಗಳು ಮೈಂಡ್ ಸೆಟ್ ಅಲ್ಲಿ ಹೆಂಗಾಗ್ತಾ ಇದೆ ಅಂತ ಇಲ್ಲ ಇನ್ನು ಮದುವೆ ಮಾಡ್ಕೊಂಡು ಗಂಡನ ಗೊತ್ತಾ ಇಲ್ಲ ಹೇಗೆ ಇದನ್ನ ಜೀವನ ಹೇಗೆ ಮುಂದಕ್ಕೆ ರೋಹಿಣಿ ಅಂದ್ರೆ ಮೊದಲನೇದು ಚಂಚಲ ಮನಸ್ಥಿತಿ ಅನಾರೋಗ್ಯದ ಮನಸ್ಥಿತಿ ಹೋರಾಟದ ಮನಸ್ಥಿತಿ ಅದನ್ನ ನಾವು ಮೊದಲು ರೆಡಿ ಮಾಡಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ ಇವ್ರು ಇಲ್ಲ ಓದಿಸ್ಬೇಕು ಅಂತ ಮಾಡ್ತಾರೆ ಆದ್ರೆ ಇದನ್ನ ತಿಳ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಕ್ಕಂಥ ವಿಚಾರಕ್ಕೆ ನಿಮ್ಮ ಮಗಳಿಗೆ ನಿಜವಾಗ್ಲೂ ತಿಳ್ಕೊಳ್ತೀನಿ ಅನ್ನೋ ಆಸಕ್ತಿ ಇದ್ರೆ ನೀವು ನಿಮ್ಮ ದಂಪತಿಗಳಿಬ್ರು ಯಾಕೆಂದ್ರೆ ಹೋರಾಟ ಮಾಡಿ ಕಷ್ಟಪಟ್ಟು ನಿಮ್ಮ ಯಜಮಾನರು ಮಕ್ಕಳನ್ನ ಬೆಳೆಸಿ ಓದಿಸಿ ಇನ್ನೂ ಕಷ್ಟ ಬೆಳತಾನೇ ಇದ್ದಾರೆ ಯಾಕೆಂದ್ರೆ ರೋಹಿಣಿ ಹುಟ್ಟದ ಮೇಲೆ ತಂದೆ ಜೀವನ ಪರ್ಯಂತ ಕಷ್ಟ ತಪ್ಪೋದೇ ಇಲ್ಲ ಅದಕ್ಕೋಸ್ಕರವಾಗಿ ಇದಕ್ಕೆಲ್ಲ ಒಂದು ಪರಿಹಾರ ಮಾರ್ಗ ಅಂದ್ರೆ ರೋಹಿಣಿ ನಕ್ಷತ್ರ ಹಣೆ ಬರ ತಿಳ್ಕೊಂಬಿಡಿ ಮಗು ಮುಂದಿನ ಜೀವನ ಚೆನ್ನಾಗಿ ಮಾಡಿಸಿ ಆರೋಗ್ಯದಲ್ಲಿ ಶೇಕಡ ನಲವತ್ತು ಭಾಗ ಸಮಸ್ಯೆ ಇದೆ ಅಂದ್ರೆ ಊಟ ಮಾಡತಕ್ಕಂತ ಕ್ರಮ ಮಾತ್ರ ಸರಿ ಮಾಡಿಕೊಂಡ್ರೆ ಇದೆಲ್ಲ ಸರಿ ಹೋಗುತ್ತೆ ಅದನ್ ಬಿಟ್ಟು ಮೆಡಿಶನ್ಗೋದ್ರೆ ಜೀವನ ಪರ್ಯಂತ ಸರಿ ಹೋಗಲ್ಲ ಜೀವನದ ಕ್ರಮ ಬೇಕಾಗತ್ತೆ ತಿಳ್ಕೊಳೋ ಪ್ರಯತ್ನ ಮಾಡಿ ಒಳ್ಳೇದಾಗಲಿ ಧನ್ಯವಾದಗಳು ಮತ್ತೊಬ್ರು ಇದ್ದಾರೆ ನಮಸ್ಕಾರ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ ಬಗ್ಗೆನು ಕೇಳ್ಬೇಕು ವಿವರ ತಿಳ್ಸಿ ಮಾ ಉಬ್ಬ ನಕ್ಷತ್ರ ತಿಂಹ ರಾಶಿ ನೀನ ಲಗ್ನ ಓಕೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಗುರುಜಿ ಇದ್ದಾರೆ ಪ್ರಶ್ನೆ ಕೇಳಿ ಹಲೋ ಅಲೋ ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕು ಗುರುಜಿ ನಮಸ್ತೆ ನಮಸ್ತೆ ಯಾಕೆ ಭಯದಲ್ಲಿ ಮಾತಾಡ್ತಿದ್ದೀರಾ ಬೇಜಾರಲ್ಲಿ ಮಾತಾಡ್ತಿದ್ದೀರಾ ಏನ್ ಹೇಳ್ಬಿಡ್ತಾರೋ ಅಂತ ಭಯ ಇದ್ಯಾ ಏನು ಮತ್ತೆ ಯಾಕೆ ಏನು ಆತಂಕದಲ್ಲಿ ಮಾತಾಡ್ತಿದೀರಾ ಮಾತಾಡ ಏನಿಲ್ಲ ಆಹಾ ಇಲ್ಲ ಹಾಗೇನಿಲ್ಲ ಹೇಳಿ ನಮ್ಗೆ ನಮಸ್ಕಾರಗಳು ಹ್ಮ್ ಈಗ ನೆನಪಾಯ್ತಲ್ಲ ಅಂತ ಓಕೆ ಏನು ಮಗಳ ನನ್ನ ಬಗ್ಗೆ ಹೌದು ಏನ್ ಈಗ ಆಸಕ್ತಿ ಬಂದ್ಬಿಟ್ಟಿದೆ ಇವಾಗ ತಿಳ್ಕೊಬೇಕಂತ ನೋಡ್ತೇನೆ ಮುಂಚೆ ಬೆಳಿಗ್ಗೆ ಬರುವಾಗ ನೋಡ್ತಿದ್ದೆ ಮತ್ತೆ ಬಂದ್ ಮಾಡಿದ ಈಗ ಸಾಯಂಕಾಲ ಬರುವಾಗ ಒಂದು ವರ್ಷದಿಂದ ನೋಡ್ತಾ ಇದ್ದೆ ನೋಡಿದ್ದಕ್ಕೆ ಏನು ಏನ್ ತಿಳ್ಕೊಂಡಿದಿರಾ ನೋಡಿದ್ದಕ್ಕೆ ನಿಮ್ಮ ಮನ್ಸಲ್ಲಿ ಏನ್ ಬಂದಿದೆ ಒಳ್ಳೇದಾಗ್ತಾ ಉಂಟು ಕಾರ್ಯಕ್ರಮ ಎಲ್ಲರಿಗೂ ಸ್ವಲ್ಪ ತಿಳುವಳಿಕೆ ಬರುವ ಹಾಗೆ ಉಂಟು ಈಗ ನೀವು ಎಷ್ಟು ವರ್ಷ ಆಯ್ತು ಮದುವೆಯಾಗಿ ಮದುವೆ ಇಪ್ಪತ್ತೇಳು ವರ್ಷ ಆಗಿದೆ ಹಬ್ಬ ಎಷ್ಟು ಚೆನ್ನಾಗಿ ಇಪ್ಪತ್ತೇಳು ವರ್ಷ ಕಳೆದಿದ್ದೀರಾ ಮಕ್ಕಳು ಮಕ್ಕಳು ಮಕ್ಕಳಿಬ್ರು ಅವರು ಅವರು ಏನ್ ಮಾಡ್ತಾರೆ ಒಬ್ಳು ಕೆಲಸ ಮಾಡ್ತಿದ್ದಾಳೆ ಒಬ್ಳು ಕಲಿತಿದ್ದಾಳೆ ಡಿಗ್ರಿ ಒಬ್ಳು ನಿಮ್ಮ ಯಜಮಾನರು ಅವರು ನಮ್ದು ಬಿಸ್ನೆಸ್ ಬಿಸ್ನೆಸ್ ಓಕೆ ಓಕೆ ನಿಮ್ಮ ತಂದೆ ತಾಯಿ ಅತ್ತೆ ಮಾವ ಇದಾರ ತಂದೆ ತಾಯಿ ಇಲ್ಲ ಅತ್ತೆ ಇದ್ದಾರೆ ತಂದೆ ತಾಯಿ ಇಬ್ಬರು ಇಲ್ವಾ ನಿಮಗೆ ಇಲ್ಲ ಇಲ್ಲ ಎಷ್ಟು ವರ್ಷ ಆಯ್ತು ತಾಯಿ ತೀರಿಗೆ ಒಂದು ಮೂವತ್ತು ವರ್ಷ ಆಯ್ತು ತಂದೆ ತೀರಿಗೆ ಒಂದು ಹತ್ತು ಹದಿನೈದು ವರ್ಷ ನಿಮ್ಮ ತಂದೆ ತಾಯಿ ಹೋಗ್ಲಿಕ್ಕೆ ಮಧ್ಯ ಗ್ಯಾಪ್ ನಿಮ್ಮ ತಂದೆ ಎಷ್ಟು ವರ್ಷ ಇದ್ರು ತಾಯಿ ಮೊದಲು ಅದೇ ಅದೇ ನಿಮ್ಮ ತಂದೆ ಎಷ್ಟು ವರ್ಷ ಇದ್ರು ನಂತರ ಹದಿನೈದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಇದ್ರು ನಿಮ್ಗೆ ಸುಮ್ಮನೆ ಜನರಲ್ ಯೋಚನೆ ಮಾಡಿದ್ರೆ ನಿಮ್ಮ ತಂದೆ ಪಾಪ ಈ ರೀತಿ ಸಂಕಟ ಪಡುವಂತದ್ದು ಎಂತ ನೋವು ಆಗತ್ತೆ ಅಂತ ನಿಮ್ಗೆ ಅನಿಸ್ತಿಲ್ವಾ ಅವರು ಮಕ್ಕಳೊಟ್ಟಿಗೆ ಬೊಂಬೆಯಲ್ಲಿದ್ರು ಹಾಗಾಗಿ ನಮ್ಗೆ ಅಲ್ಲಲ್ಲ ನಾನು ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ನೀವು ವಾಸ್ತವವಾಗಿ ಒಂದು ಜನರಲ್ ಆಗಿ ಯೋಚನೆ ಮಾಡಿ ಒಂದು ಗಂಡ ಒಂದು ಹೆಂಡತಿ ಮದುವೆ ಅಂತ ಆದ ಮೇಲೆ ಒಬ್ಬರೇ ಒಂದು ಸಿಂಗಲ್ ಲೈನ್ ಆದಾಗ ಅದೊಂಥರ ಹಿಂಸೆ ಆಗತ್ತಲ್ವಾ ಯಾಕೆ ಈ ಮಾತನ್ನ ಕೇಳಿದೆ ಅಂದ್ರೆ ನಿಮ್ಮದು ಹುಟ್ಟಿರ್ತಕ್ಕಂತ ಪುಬ್ಬಾ ನಕ್ಷತ್ರಕ್ಕೆ ದಾಂಪತ್ಯದ ಕ್ವಾಲಿಟಿ ಅಷ್ಟಾಗಿ ಸ್ವಲ್ಪ ಕಷ್ಟ ಏನೋ ಒಂದು ಮದುವೆ ಅಂತ ಆಗಿದೆ ಒಂದು ಸಂಸಾರ ಅಂತ ಮಾಡಬೇಕು ಮಾಡೋಣ ಈ ರೀತಿಯಾಗಿ ಅನುಭವಿಸಿ ಬಂದಂತ ಒಂದು ಕುಟುಂಬದ ವರ್ಗ ಅಂತ ಹೇಳತ್ತೆ ನಿಮ್ಮ ತಾಯಿ ನೀವು ಆಗಿರಲಿ ನಿಮ್ಮ ಹೊಡವಟ್ಟದ ಅಕ್ಕ ತಂಗಿಯರಾಗಿರಲಿ ಈ ಕುಟುಂಬದಲ್ಲಿ ಈ ಈ ಸೂಚನೆಯನ್ನ ಕೊಡತ್ತೆ ಗುರುತನ್ನ ತೋರಿಸುತ್ತೆ ಏನು ಹೇಳ್ತೀರಾ ಇರ್ಬೋದೇನೋ ಜೊತೆ ಎಲ್ಲ ಗೊತ್ತಿಲ್ಲ ಇರ್ಬೌದೇನೋ ಓಕೆ ಈಗ ನೀವು ಊಟ ಮಾಡ್ತಕ್ಕಂತಹದ್ದು ನಿದ್ದೆ ಮಾಡ್ತಕ್ಕಂಥದ್ದು ಕರೆಕ್ಟ್ ಟೈಮ್ಗೆ ಊಟ ಕರೆಕ್ಟ್ ಟೈಮ್ ಗೆ ನಿದ್ದೆ ಹೌದು ಕರೆಕ್ಟ್ ಇಂದ ಮಾಡ್ತೇನೆ ನನ್ನ ನಿದ್ದೆ ಕರೆಕ್ಟ್ ಆಗಿ ಊಟ ಓಕೆ ಊಟ ಕರೆಕ್ಟ್ ಹೇಗೆ ಮಧ್ಯಾಹ್ನ ರಾತ್ರಿ ಟೈಮ್ ಊಟ ಮಾಡೋದು ಕರೆಕ್ಟ್ ಊಟ ಆರೋಗ್ಯದಾಯಕವಾದ ಊಟ ಅಂದ್ರೆ ಯಾವ್ದು ಕಾರ್ಯಕ್ರಮ ಇನ್ನು ಕೆಲವು ದಿನಗಳ ನೋಡಿ ಯಾಕೆಂತಂದ್ರೆ ನಿಮ್ಮ ಉತ್ತರಗಳು ಸಮಂಜಸವಾಗಿ ಏನೋ ಕೇಳ್ಬೇಕಲ್ಲ ಅಂತ ಕೇಳಿದ್ರ ಅಂತ ಅನಿಸ್ತಾ ಇದೆ ಇನ್ನು ಸ್ವಲ್ಪ ದಿನ ಕಾರ್ಯಕ್ರಮ ನೋಡಿ ನಂತರ ಕರೆ ಮಾಡಿ ಒಳ್ಳೇದಾಗ್ಲಿ ಧನ್ಯವಾದಗಳು ಮತ್ತೊಬ್ರು ಇದ್ದಾರೆ ಹಲೋ ನಮಸ್ಕಾರ ನಮಸ್ತೆ ತಮ್ಮ ಹಸರು ಹ ನನ್ನ ಹೆಸರು 우ಮಾ ಅಂತ ಮೇಡಂ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಂ ವಿವರ ತಿಳಿಸಿಮ್ಮ ಆ ನನ್ನ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಓಕೆ ನಕ್ಷತ್ರದ ಬಗ್ಗೆ ತಿಳ್ಕೊಬೇಕ ಬಿತ್ತೇನಾ ಓಕೆ ಗೊತ್ತಿಲ್ವಾ ಗೊತ್ತಿಲ್ವಾಮ್ಮ ತಿಟ್ಟಿ ಗೊತ್ತಿಲ್ಲ ಮೇಡಂ ಲಗ್ನ ಗೊತ್ತಿಲ್ಲ ಲಗ್ನ ಮಕರ ಲಗ್ನ ಓಕೆ ಮಾತನಾಡಿ ಗುರುಗಳಿದ್ದಾರೆ ಹಲೋ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಹೇಳಮ್ಮ ಏನ್ ಮಾಡ್ತಿದ್ಯಾ ಏನಿಲ್ಲ ಗುರುಜಿ ಮನೆಯಲ್ಲಿದ್ದೀನಿ ಏನ್ ಓದಿದ್ಯಾ ನಾನು ಪಿ ಯು ಸಿ ಓದಿದ್ದೀನಿ ಗುರುಜಿ ನೀನು ಕುಂಡಲಿ ಜಾತಕ ಮಾಡ್ಸಿದೀಯಾ ಗುರು ಮಾಡಿಸಿದ್ಯಾ ಜಾತಕ ಕುಂಡಲಿ ಬರ್ಸಿದ್ಯೇನಮ್ಮ ಇಲ್ಲ ಗುರುಜಿ ಏನು ಮಾಡಿಸಿಲ್ಲ ಯಾಕೆ ನಂಬಿಕೆ ಇಲ್ವಾ ಇಲ್ಲ ಗುರುಜಿ ನಂಬಿಕೆ ಇಲ್ಲ ಅಂತಲ್ಲ ನನ್ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನನ್ಗೆ ದಯವಿಟ್ಟು ಫಸ್ಟ್ ಕರೆಕ್ಟ್ ಆಗಿ ಪ್ರತಿಯೊಂದನ್ನು ತಿಳ್ಕೊಂಡು ಮಾಡಿಸು ಯಾಕೆಂದರೆ ನಿಮ್ಮ ತಂದೆಯೂ ಕೂಡ ಇದರ ಬಗ್ಗೆ ಎಲ್ಲ ಯಾವುದೇ ವಿಚಾರಗಳನ್ನು ತಿಳಿಯದೆ ನಡೆದು ಬಂದಂತಹ ಒಂದು ಕುಟುಂಬ ಅಂತ ಆಗಿರುತ್ತೆ ನೀನು ಕರೆಕ್ಟಾಗಿ ತಿಥಿ ವಾರ ನಕ್ಷತ್ರ ಲಗ್ನ ಇವೆಲ್ಲನೂ ತಿಳ್ಕೊಂಡು ಇನ್ನೊಮ್ಮೆ ಕರೆ ಮಾಡು ತಾಯಿ ಸುಮ್ಮನೆ ಅಂದಾಜಾಗಿ ಎರಡು ಮೂರು ತಿಳ್ಕೊಂಡು ಹೇಳಿ ಅಂತ ಶಾಸ್ತ್ರ ಕೇಳ್ತಕ್ಕಂಥ ಅಭ್ಯಾಸ ಇಟ್ಕೋಬೇಡಿ ಕೇಳುವಂಥದ್ದನ್ನು ಕೂಡ ದೋಷಕಾರಕವಾಗಿರ್ತಕ್ಕಂಥ ಲೆಕ್ಕಾಚಾರ ಆಗ್ಬಿಡುತ್ತೆ ಏನೇನೋ ಹೇಳ್ಬಿಡೋದು ಯಾವ್ದಕ್ಕೆ ಯಾವುದೋ ಹೇಳೋದು ಗೊತ್ತಿಲ್ಲ ಅನ್ನೋದು ಆತರದೆಲ್ಲ ನಾವು ಹೇಳಿದ್ರೆ ಆ ಕರ್ಮಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ ಅದಕ್ಕಿಂತ ಹತ್ತು ಪಟ್ಟು ದೋಷ ನೀವು ಅನ್ಭವಸ್ಬೇಕಾಗತ್ತೆ ಒಂದು ಜಾತಕ ಕುಂಡಲಿ ಅಂತಕ್ಕಂಥದ್ದಕ್ಕೆ ಬೆಲೆ ಎಲ್ಲಿವರೆಗೂ ನಾವು ಕೊಡಲ್ವೋ ಅಲ್ಲಿವರೆಗೂ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ ಮೊದಲನ್ನ ತಿಳ್ಕೊ ತಿಳ್ಕೊಳೋವರೆಗೂ ಎಲ್ಲೂ ಕೇಳಕ್ಕೆ ಹೋಗ್ಬೇಡ ಒಳ್ಳೇದಾಗ್ಲಿ ಧನ್ಯವಾದಗಳು ವೀಕ್ಷಕರೇ ಸಂಪೂರ್ಣವಾದ ವಿವರದೊಂದಿಗೆ ಮಾತ್ರ ಕರೆ ಮಾಡಿ ಮತ್ತೊಬ್ಬರು ಕಾಲರ್ ಇದ್ದಾರೆ ನಮಸ್ಕಾರ ನಮಸ್ತೆ ಮೇಡಂ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ ಕೇಳಬೇಕಾಯಿತು ಮೇಡಂ ರಾಶಿ ನಕ್ಷತ್ರ ತಿಥಿ ಮತ್ತು ಲಗ್ನ ತಿಳಿಸಿಮ್ಮ ನಮ್ಮ ಹೆಸರು ವಿಶಾಲಾಕ್ಷಿ ನಕ್ಷತ್ರ ಪೂರ್ವಷಡಾ ರಾಶಿ ಧನಸ್ಸು ರಾಶಿ ಓಕೆ ಲಗ್ನ ವೃಶ್ಚಿಕ ತಿಥಿ ಚೌತಿ ಮಾತನಾಡಿದ ಗುರುಗಳಿದ್ದಾರೆ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಅಮ್ಮ ಏನಾಗ್ಬೇಕಿತ್ತು ನನ್ ಬಗ್ಗೆ ಚುಟುಕು ಗುರುಜಿ ಏನ್ ನಿಮ್ಮ ಬಗ್ಗೆ ನಮ್ಮ ಬಗ್ಗೆ ಚುಟುಕು ಓಕೆ ಎಷ್ಟು ವರ್ಷ ಆಯ್ತು ಆಗಿ ಮದುವೆ ಆಗಿ ಹದಿನೇಳು ವರ್ಷ ಗುರುಜಿ ಹ್ಮ್ ಇಲ್ಲಿವರೆಗೂ ತಿಳ್ಕೊಳ್ಳಿಲ್ವಾ ಮದುವೆ ಆಗಕ್ ಮುಂಚೆ ತಿಳ್ಕೊಳ್ಳಿಲ್ವಾ ಗುರುಜಿ ಅದ್ರ ಬಗ್ಗೆ ತಿಳ್ಕೊಳಕೆ ನಮ್ಗೆ ಅಷ್ಟಾಗಿ ಗೊತ್ತಾಗ್ಲಿಲ್ಲ ಗುರುಜಿ ಅವಾಗ ಈ ತರ ತಿಳಿಸೋರು ಯಾರು ಇರ್ಲಿಲ್ಲ ನಿಮ್ ಪ್ರೋಗ್ರಾಂ ನೋಡಿದ್ಮೇಲೆ ನಮ್ಗೆ ಏನಂತ ಅರ್ಥ ಆಯ್ತು ಗುರುಜಿ ಓಕೆ ನಿಮ್ ಯಜಮಾನ್ ಏನ್ ಮಾಡ್ತಾರೆ ಅವರು ರೈತರು ಗುರುಜಿ ಮತ್ತೆ ಅವರು ಎಲ್ ಐ ಸಿ ಏಜೆಂಟ್ ಆಗಿದ್ದಾರೆ ಗುರುಜಿ ಓಕೆ ನಿಮ್ ನಕ್ಷತ್ರ ಏನಮ್ಮ ಹೇಳಿದು ನಕ್ಷತ್ರ ಪೂರ್ವ ಗುರುಜಿ ನಿಮ್ಮ ದೇಹದಲ್ಲಿ ಯಾವಾಗ್ಲೂ ಅಂದ್ರೆ ತೂಕವಾದ ರೀತಿಯಲ್ಲಿ ದೇಹ ಇದೆ ನೋವನ್ನ ದೇಹ ಇದೆ ಉಸಿರಾಟದಲ್ಲಿ ವ್ಯತ್ಯಾಸ ಒಂದು ಸಮಸ್ಯೆ ಇದೆ ಇದರಲ್ಲಿ ನಿಮ್ಮದು ಯಾವುದು ಪಾತ್ರ ಗುರುಜಿ ನಮ್ದು ಸ್ವಲ್ಪ ನಮ್ಮ ಇದ್ರ ಬಗ್ಗೆ ನಮ್ಮ ಸಂಸಾರದ ಬಗ್ಗೆನೆ ಸ್ವಲ್ಪ ಅದಿಲ್ಲಮ್ಮ ಅದಿಲ್ಲ ಅಕೌಂಟ್ ಇಲ್ಲಮ್ಮ ನಿಮ್ಮದ್ರಲ್ಲಿ ನಿಮ್ಮಲ್ಲಿ ಸಂಸಾರ ದಾಂಪತ್ಯ ಅಕೌಂಟ್ ಬರಲ್ಲಮ್ಮ ಯಾಕೆ ಚೌತಿ ಅಲ್ವಾ ಹಾ ಏನಿದ್ರು ಹೇರಿಳೆ ತಗೊಳ್ಳುವ ಈ ಹೊಡೆದ ಆಡ್ಕೊಂಡು ಬಡದಾಡ್ಕೊಂಡು ಬಡದಾಡ್ಕೊಂಡು ಪರದಾಡ್ಕೊಂಡು ಬದುಕಬೇಕು ಚೌತಿ ಚತುರ್ದಶಿ ತಿಥಿಗಳು ಇದರಲ್ಲಿ ನಿಮ್ಗೆ ಯಾವುದೇ ರಿಸಲ್ಟ್ ಸಿಕ್ಕಲ್ಲ ಹೇಗೋ ಆಗ ಹೋರಾಟದ ಜೀವನನೆ ಅದಕ್ಕೋಸ್ಕರವಾಗಿ ಇದನ್ನ ತಿಳಿದೆ ಸುಮ್ನೆ ಏನೋ ಕೇಳ್ಬೇಕಲ್ಲ ಅಂತ ಕೇಳ್ತಕ್ಕಂಥದ್ದು ವಿಚಾರ ಅರ್ಥ ಇಲ್ಲ ನಿಖರವಾಗಿ ನೇರವಾಗಿ ತಿಳ್ಕೊಂಡು ಹುಟ್ಟಿದ್ದಕ್ಕೆ ಕಾರಣ ಏನು ಈ ಚೌತಿಯಲ್ಲಿ ಹುಟ್ಟಿದರೆ ನಮ್ಮ ಕುಟುಂಬದಲ್ಲಿ ಏನೆಲ್ಲ ಘಟನೆಗಳು ನಡೆದಿದೆ ಆ ಘಟನೆಗೆ ನಾನು ಹುಟ್ಟಿದ್ದಕ್ಕೆ ನಾನು ಏನ್ ಮಾಡಬೇಕು ಇದೆಲ್ಲವನ್ನು ತಿಳ್ಕೊಳ್ತಕ್ಕಂತ ವಿಚಾರ ಇದ್ದ ತಾಯಿ ಸುಮ್ನೆ ಏನೋ ಒಂದು ಕೇಳ್ಬೇಕಲ್ಲ ಅಂತಕ್ಕಂಥ ವಿಚಾರಗಳನ್ನ ಆದಷ್ಟು ಇದು ಮಾಡಿತ್ತು ಅದನ್ನೇ ಹೇಳ್ತಾ ಇದ್ದೀನಲ್ಲ ತಾಯಿ ಮನುಷ್ಯನಿಗೆ ಉಸಿರಾಟದ ವಿಚಾರ ಅಂದ್ರೆ ಯಾವ ಕಾರಣಕ್ಕೂ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಉಸಿರಾಟ ಆಗುದಲ್ಲಮ್ಮ ಹೌದು ಗುರುಜಿ ನಿಮಗೆ ಉಸಿರಾಡದ್ ಪ್ರಕಾರ ಲೆಕ್ಕ ಹಾಕೊಂಡ್ರೆ ಹೇಗಿದೆಯಮ್ಮ ನಿನ್ಗ ಅನಸ್ತಿದಿಮ್ಮ ಗುರುಜಿ ಹೇಳುದಂಗೆ ಆಹ್ ಮತ್ತೆ ಅದನ್ನೇ ತಿಳ್ಕೊಳ್ದೆ ಇದ್ರ ಏನ್ ಪ್ರಯೋಜನ ಬೆಳಗ್ಗೆ ಸಂಜೆ ಚೆನ್ನಾಗಿ ಒನ್ ಒನ್ ಅವರ್ ವಾಕ್ ಮಾಡಮ್ಮ ನೀನು ಸ್ವಲ್ಪ ಆದಷ್ಟು ಚೆನ್ನಾಗಿ ಹೌದು ಗುರುಜಿ ಎರಡು ಟೈಮ್ ವಾಕ್ ಹೋಗ್ತಾ ಇರ್ತೀವಿ ಅಲ್ಲ ಹೋದ್ರು ಕೂಡ ಮಾತಾಡದೆ ವಾಕ್ ಮಾಡಬೇಕು ಹೌದ್ ಹೌದ್ ಗುರುಜಿ ಹೌದಾ ಸೊ ಸಮೀಕ್ ಅನುಸಾರವಾಗಿ ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಊಟ ಆಯಾ ಟೈಮ್ ಅನುಸಾರ ಊಟ ಮಾಡಮ್ಮ ಸ್ವಲ್ಪ ಒಂಚೂರು ಅನುಕೂಲ ಆಗತ್ತೆ ನಿನ್ನ ದೇಹಕ್ಕೆ ವಯಸ್ಸಿಗೆ ತಕ್ಕಂತೆ ದೇಹವನ್ನ ಕಾಪಾಡ್ಕೊ ಸ್ವಲ್ಪ ತೂಕ ಜಾಸ್ತಿ ಬೇಗ ಆಗ್ಬಿಡತ್ತೆ ನಿಂಗೆ ಅದನ್ನು ಸ್ವಲ್ಪ ಕಾಪಾಡಿಕೊಂಡ್ರೆ ಸ್ವಲ್ಪ ಅನುಕೂಲ ಇರತ್ತೆ ಮತ್ತೆ ವಿಚಾರ ಚೌತಿಯಲ್ಲಿ ಹುಟ್ಟದಕ್ಕೆ ಕಾರಣ ಅಂತಕ್ಕಂಥ ವಿಷಯನ ತಿಳ್ಕೊಬೇಕಾದ್ರೆ ಕ್ರಮ ಸಮಂಜಸವಾಗಿ ನೇರವಾಗಿ ಬಂದು ಭೇಟಿ ಆಗ್ತಕ್ಕಂಥ ವಿಷಯನ ತಿಳ್ಕೊಳಕ್ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಧನ್ಯವಾದಗಳು ಮತ್ತೊಬ್ರು ಇದ್ದಾರೆ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ಓಕೆ ಕರೆ ಕಟ್ಟಾಗಿದೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಸಂಪೂರ್ಣವಾದಂತಹ ವಿವರವನ್ನ ನಿಮ್ಮ ಹತ್ರ ಇಟ್ಟುಕೊಂಡು ಕರೆ ಮಾಡಿ ವೀಕ್ಷಕರೇ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಗುರೂಜಿ ಅವರು ಕೇಳಿದ್ರೆ ನಿಮ್ಗೆ ಯಾವ ಅನುಭವ ಆಗ್ತಾ ಇದೆ ಅದನ್ನ ನೇರವಾಗಿ ಸ್ಪಷ್ಟವಾಗಿ ತಿಳಿಸಿದ್ರೆ ಸಾಕು ಮತ್ತೊಂದು ಕರೆ ಇದೆ ಹಲೋ ನಮಸ್ಕಾರ ಓಕೆ ಗುರುಗಳೇ ಇವತ್ತಿನ ವಿಚಾರಕ್ಕೆ ಬಂದಾಗ ಗರ್ಭಪಾತ ಅಂದಿದ್ದ ಎಲ್ರಿಗೂ ಕೂಡ ಮಾನಸಿಕವಾಗಿ ಖಿನ್ನತೆಯನ್ನು ಉಂಟು ಮಾಡುವಂತದ್ದು ಹೆಣ್ಣು ಮಕ್ಕಳಲ್ಲಿ ಇದರ ಬಗ್ಗೆ ಮಾಹಿತಿ ತಿಳಿಸಿ ಇಲ್ಲಿ ನಾನು ಅವಾಗ್ಲೇ ಕೂಡ ಹೇಳಿದೆ ಉತ್ತರ ದಕ್ಷಿಣದ ಒಂದು ಸಂಪು ಅಂತಕ್ಕಂಥ ವಿಚಾರವನ್ನ ಮಾಡಿಕೊಂಡಿರ್ತಕ್ಕಂತ ಒಂದು ಲೆಕ್ಕದಲ್ಲಿ ಈಗ ಈವ ಈಗಿನ ಒಂದು ಪರಿಸ್ಥಿತಿಗನುಸಾರವಾಗಿ ಅನುಸಾರವಾಗಿ ಮಗಳಿರ್ತಾಳೆ ತಾಯಿ ಇರ್ತಾರೆ ತಾಯಿಯಲ್ಲಿ ಈ ರೀತಿ ಹಲವಾರು ರೀತಿ ಆಗಿರೋ ಸಾಧ್ಯತೆಗಳು ಅದನ್ನ ಅವ್ರೇನು ಗಮನಕ್ಕೆ ತಗೊಂಡಿರಲ್ಲ ಏನೋ ಅಕಸ್ಮಾತ್ ನಾವೇ ಬೇಡ ಅಂತಾನೋ ಅಥವಾ ಅದೇ ಆಯ್ತೋ ಏನೋ ಒಂದು ಕಾರಣದಿಂದ ತಾಯಿಯಲ್ಲಿ ಆಗಿರತ್ತೆ ಮಗಳಲ್ ಕೂಡ ಆಗೋ ಸಂದರ್ಭ ಬಂದಾಗ ಅದನ್ನು ಅವ್ರ ಏನ್ ಮಾಡ್ತಾರೆ ನಾನು ಅದೆಲ್ಲ ಮಾಮೂಲಿ ಇದ್ದದ್ದೇ ಏನು ಮಾಡಕ್ಕಾಗಲ್ಲ ಅಂತ ಮಗಳಲ್ಲೂ ತಾಯಿ ತಾಯಿಯಿಂದಲೂ ಅದನ್ನೇ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ ಆದ್ರೆ ಒಂದು ತಿಳ್ಕೊಬೇಕು ಒಂದು ಮಗು ವೈಯಕ್ತಿಕವಾಗಿ ಹೋಗೋದಾಗ್ಲಿ ನಾವೇನೋ ಮಡಿದ್ ಮಾಡೋದಾಗ್ಲಿ ಅದೇ ಆಗೋದಾಗ್ಲಿ ಏನೋ ಒಂದು ಆ ಗರ್ಭಪಾತ ಒಂದು ಸನ್ನಿವೇಶಕ್ಕೆ ನಾವು ಅದನ್ನ ರಿಪೇರಿ ಮಾಡ್ತೀವ ಅಂತ ತಿಳ್ಕೊಬೇಕು ಆ ರಿಪೇರಿ ಮಾಡ್ತೀವ ಅನ್ನೋದು ಲೆಕ್ಕಾಚಾರಕ್ಕೆ ಏನಾಗುತ್ತೆ ಅಂದ್ರೆ ನಾನು ಅವಾಗಲೇ ಹೇಳಿದೆ ಬೋರ್ವೆಲ್ ಈ ಬೋರ್ವೆಲ್ಲು ಕುಟುಂಬವನ್ನ ಇಡೀ ವಂಶನ ಅಲ್ಲಾಡಿಸ್ತಾ ಇರುತ್ತೆ ಹೆಣ್ಣು ಮಕ್ಕಳಾಗಿರ್ಬೋದು ಸೊಸೆ ಆಗಿರಬಹುದು ಈ ಬೋರ್ವೆಲ್ ಇಂದ ಈ ಸಂಪಿಂದ ಈ ಎರಡು ವಿಷಯದಲ್ಲಿ ನಾವು ತುಂಬಾ ದಾರಿ ತಪ್ಪಿದೀವಿ ತಪ್ತಾ ಇದೀವಿ ಇದಕ್ಕೆ ಯಾವ ಕಾರಣಕ್ಕೂ ತಿಳ್ಕೊ ಎಲ್ಲಿಂದ ಎಲ್ಲಿಗೆ ಕೇಳು ನೀವು ಯಾರೇ ಬೋರ್ ತೆಗೆಸಲ್ಲಿ ಮನೆ ಒಳಗಡೆ ಹೋಗಿ ಕೇಳಿ ಬೋರ್ ತೆಗೆಸಬೇಕಾದ್ರೆ ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಯಾವ ಏನು ಮಾಡಿ ಬೋರ್ ತೆಗೆಸಿ ಯಾರಾದ್ರೂ ಹೇಳ್ಬಿಡಿ ಅಮ್ಮ ಯಾರು ಮಾಡಲ್ಲ ಸ್ನಾನ ಮಾಡಿದ್ರು ಸರಿ ಸ್ನಾನ ಮಾಡದೇ ಇದ್ರು ಸರಿ ಕರ್ಕೊಂಡ್ಬರ್ತಾರೆ ಟೆಸ್ಟ್ ಮಾಡಿಸ್ತಾರೆ ನೀರ್ ಬರುತ್ತಾ ಅಂತಾರೆ ಎಷ್ಟು ಬರುತ್ತೆ ಅಂತಾರೆ ಬೋರ್ ಇದು ಇದನ್ನ ತೆಗೆಸ್ಬೇಕಾದ್ರೆ ನಾವು ಇದೆಲ್ಲ ಬೇಕಾ ಅಂತಕ್ಕಂಥದ್ದು ಜನಗಳಿಗೆ ಇರತಕ್ಕಂಥ ಒಂದು ಅನುಮಾನದ ವಿಷಯ ಒಂದು ಅದೆಲ್ಲ ಏನಕ್ಕೆ ಬೇಕು ಅಂತಕ್ಕಂಥ ವಿಷಯ ಯಾಕೆ ಅಂದ್ರೆ ಪ್ರಕೃತಿಗನುಸಾರವಾಗಿರ್ತಕ್ಕಂಥ ಪರಮೇಶ್ವರ ನೀರು ಗಂಗೆ ಅಂತ ನಾವು ಹೇಳಿ ಹೇಳ್ತೀವಿ ಹೌದು ಹಾಗಿರ್ಬೇಕಾದ್ರೆ ಪರಮೇಶ್ವರನ ಅನುಗ್ರಹವಾಗಿರ್ತಕ್ಕಂಥ ಒಂದು ಕುಟುಂಬ ಸಮೂಹ ನಮ್ಮ ಬೋರ್ವೆಲ್ ನಮ್ಮ ಸಂಪಲ್ಲಿ ನಮ್ಮ ಅದೇ ಪುಷ್ಕರಣಿ ಇರುತ್ತೆ ಅಂತ ಲೆಕ್ಕಾಚಾರ ನಾವು ಖಂಡಿತ ಗಮನಿಸಬೇಕು ಈಗ ಒಂದು ಬೋರ್ವೆಲ್ ತೆಗೆಸ್ತಕ್ಕಂತ ಒಬ್ಬ ವ್ಯಕ್ತಿ ಅವರು ತಿಳಿಬೇಕಾದಂತಹ ವಿಚಾರವನ್ನ ತಿಳಿಯದೇ ಮಾಡಿರ್ತಕ್ಕಂತಹ ಆಗಿರತಕ್ಕಂಥದ್ರಲ್ಲಿ ಆ ಮನೆಯಲ್ಲಿ ಅವರ ಪತ್ನಿ ಯಾರು ತೆಗ್ಸಿರ್ತಾರೆ ಮಾವ ತೆಗ್ಸಿರ್ಬೋದು ಸೊಸೆಗಾಗತ್ತೆ ಗಂಡ ತೆಗ್ಸಿರ್ಬೋದು ಹೆಂಡತಿಗಾಗತ್ತೆ ನಂತರ ಮಗಳಿಗಾಗತ್ತೆ ನಂತರ ಮೊಮ್ಮಕ್ಳಿಗಾಗತ್ತೆ ಇದು ಹೋಗ್ತಾನೆ ಇವ್ರು ಇದಕ್ಕೆ ಇದಕ್ಕೇನಪ್ಪಾ ಅಂದ್ರೆ ರೆಸ್ಟ್ ಇರಬೇಕು ಇರ್ಬೇಕು ಈ ತರ ಇರಬೇಕು ಅಳ್ಳಾಡ್ಬಾರ್ದು ಈ ತರದ್ದೇನೆ ತಿನ್ಬೇಕು ಇಷ್ಟೇ ಸ್ಕ್ಯಾನ್ ಮಾಡಿಸ್ಬೇಕು ಇದಕ್ಕೆಲ್ಲ ರಿಸ್ಟ್ರಿಕ್ಷನ್ ಹಾಕೊಂಡು ಹಾಕೊಂಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಅನಾರೋಗ್ಯದ ಮಕ್ಕಳನ್ನ ತಗೋಬೇಕಾಗತ್ತೆ ಯಾಕೆ ಅಂದ್ರೆ ಎಲ್ಲಿ ಬ್ರೇಕ್ ಆಗ್ಬಿಡುತ್ತೋ ಇನ್ ಕೆಲವರಿಗೆ ಮೊದಲನೇ ಮಗು ಹಂಗ್ಬಿಟ್ಟು ಎರಡನೇ ಮಗು ಹಂಗೆ ಆಗ್ಬಿಡತ್ತೆ ಭಯ ಆಗತ್ತೆ ಹೌದಲ್ಲ ಸಲ ಅದಾದಾಗ ಎರಡನೇ ಸಲ ಹಂಗ ಆಗ್ಬಿಡ್ಬೋದೇನೋ ಭಯ ಆಗತ್ತೆ ಆಮೇಲೆ ಎಷ್ಟು ಮಕ್ಕಳಾದ್ರು ಭಯ ಹೋಗೋದಿಲ್ಲ ಅವ್ರಿಗೆ ಈ ಆತಂಕವಾದ ವಿಚಾರ ನೀ ನಮಗ್ ಒಂದು ಮಾಹಿತಿ ಹೇಳಿದೆ ಇದಕ್ಕೆ ತಡೆ ಆಗ್ತಕ್ಕಂತದ್ ಏನಾರು ಇದೀಯಾ ನಿಮ್ಮ ಹತ್ರ ಗೋಡೆ ಹಾಕೋ ಪ್ಲಾನ್ ಅಂತ ಕೇಳದೆ ಈ ಗೋಡೆ ಹಾಕೋ ಪ್ಲಾನ್ ಅಂದ್ರೆ ತಿಳ್ಕೊಳ್ಳೋದೇ ಪ್ಲಾನ್ ಅಷ್ಟೇ ಅದಕ್ಕೇನೋ ಮಾಡೋದಲ್ಲ ಖಂಡಿತ ಅದ್ ಪ್ಲಾನ್ ಏನು ಅಂತ ಎಲ್ಲ ಕುತೂಹಲಕಾರಿಯಾಗಿದ್ದಾರೆ ಒಬ್ರು ಕಾಲರ್ ಇದ್ದಾರೆ ಗುರುಗಳೇ ನೋಡ್ಬಿಡೋಣ ಯಾರ ಬಗ್ಗೆ ಕೇಳ್ಬೇಕಿತ್ತು ವಿವರ ತಿಳ್ಸ ರಾಶಿ ಕನಿಷ್ಠ ನಕ್ಷತ್ರ ತುಲಾ ಲಗ್ನ ತಿಥಿ ಪೌರ್ಣಿಮೆ ಶುಕ್ಲ ಪಕ್ಷ ಗುರುಜಿ ಇದ್ದಾರೆ ನೇರ್ವಾಗ ಪ್ರಶ್ನೆ ಕೇಳಿ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಮಾ ಆ ಗುರುಜಿ ನಮ್ಮ ಮನೇಲಿ ನನಗೂ ನಮ್ಮ ಮನೆಯವ್ರಿಗೂ ಸ್ವಲ್ಪ ಇದು ಕಲಹ ಸ್ವಲ್ಪ ಜಾಸ್ತಿ ಹಾ ಎಷ್ಟು ವರ್ಷದಿಂದ ಆ ಒಂದು ಏಳೆಂಟು ವರ್ಷದಿಂದ ಇದಿನ್ನೂ ರಿಪೇರಿ ಮಾಡ್ಕೊಳಕ್ ಆಗ್ಲಿಲ್ಲ ಗುರುಜಿ ಓಕೆ ನಿಮ್ಮ ಮನೆ ಎಷ್ಟು ವರ್ಷದಿಂದ ವಾಸ ಮಾಡ್ತಿದ್ದೀರಾ ನಾವ್ ಮನೆ ಕಟ್ಟಿ ಏಳು ವರ್ಷ ಆಯ್ತು ಗುರುಜಿ ಏಳು ವರ್ಷ ಯಾವ ದಿಕ್ಕು ರಸ್ತೆ ಇದೆ ಪಶ್ಚಿಮ ದಿಕ್ಕು ಗುರುಜಿ ಓಕೆ ನೀವು ಬಾಗಲಾ ಕಡೆಗೆಟ್ಟಿದೀರಾ ಪಶ್ಚಿಮಕ್ಕೆ ಇಟ್ಟಿದ್ದೀನಿ ಸ್ಟೇರ್ ಕೇಸ್ ಮೆಟ್ಲು ಮೇಲೆ ಕತ್ತಕ್ಕೆ ಸ್ಟೇರ್ ಕೇಸ್ ಪೂರ್ವಕ್ಕೆ ಫಸ್ಟ್ ಬಂದಿದೆ ಆಮೇಲೆ ಉತ್ತರಕ್ಕೆ ಹೋಗಿದೆ ಅಂದ್ರೆ ಅಡಿಗೆ ಮನೆಯಲ್ಲಿ ಸ್ಟೇರ್ ಕೇಸ್ ಹಾಕೊಂಡಿದೀರಾ ಅಡಿಗೆ ಅಲ್ಲ ನಮ್ಮ ಬೆಡ್ರೂಮ್ ಪಕ್ಕ ಜಾಗ ಬಿಟ್ಟಿ ಹಾಕಿದೀವಿ ಗುರುಜಿ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಇದೆಯಲ್ಲ ಅಲ್ಲಿ ಹಾಕಿದ್ದೀರಾ ಹಾ ಹೌದು ಗುರುಜಿ ಜಾಗ ಎಷ್ಟು ಬಿಟ್ಟಿದ್ದೀರಾ ಆ ಭಾಗದಲ್ಲಿ ಒಂದು 4 5 ಅಡಿ ಬಿಟ್ಟಿದ್ದೀವಿ ಏನಕ್ಕೆ ಅದು ಆತರ ಜಾಗ ಬಿಟ್ಟು ಸ್ಟೇರ್ ಕೇಸ್ ಹಾಕಿದ್ದು ಅದು ಸುಮ್ನೆ ಪ್ಯಾಸೇಜ್ ತರ ಬಿಟ್ಟಿದೀವಿ ಅಷ್ಟೇನೆ ಗುರುಜಿ ಕಾಂಪೌಂಡ್ ಹಾಕಿದೀರಾ ಕಾಂಪೌಂಡ್ ಇದೆ ಗುರುಜಿ ಕಾಂಪೌಂಡ್ ಒಳಗಡೆ ನಿಮ್ ಸ್ಟೇರ್ ಕೇಸ್ ಸೇರಿ ಅಡಿ ಜಾಗ ಖಾಲಿ ಇದೆ ಗುರುಜಿ ಅದು ತುಂಬಾ ದೊಡ್ಡ ಸೈಟ್ ಸ್ವಂತ ಜಮೀನ್ ಅದು ಜಮೀನ್ ಅಂದ್ರೆ ಕಾಂಪೌಂಡ್ ಹಾಕಿಲ್ಲ ಕಾಂಪೌಂಡ್ ಹಾಕಿದ್ವಿ ಸುತ್ತ ಸರಿ ಅಲ್ಲಿ ಎಷ್ಟಿದೆ ನೀವು ಸ್ಟೇರ್ ಕೇಸ್ ಹಾಕಿರೋ ಜಾಗದಲ್ಲಿ ಎಷ್ಟು ಜಾಗ ಖಾಲಿ ಇದೆ ಸಾಕೈದು ಅಡಿ ಇದೆ ಗುರುಜಿ ಓಕೆ ಸುತ್ತ ಕಾಂಪೌಂಡ್ ಇದ್ಯಾ ಆ ಸುತ್ತ ಕಾಂಪೌಂಡ್ ಇದೆ ಸ್ಟೇರ್ ಕೇಸ್ ಪಕ್ಕನೂ ಇನ್ನೊಂದು ಮನೆ ಕಟ್ಟೋش ಜಾಗ ಇದೆ ಗುರುಜಿ ಯಾಕ ಅದಷ್ಟು ಜಾಗ ಬಿಟ್ಟಿದ್ದು ಅದು ಜಾಸ್ತಿ ದೊಡ್ಡದಾಗೆ ಇತ್ತು ಹ್ಂ ಅದಕ್ಕೆನೇ ಆತರ ಬಿಟ್ಟಿದಾರೆ ಈಗ ಇದನ್ನ ಮನೆ ಕಟ್ಟಬೇಕಾದ್ರೆ ನೀವು ಕೇಳಿದ್ರೆ ಸುಮ್ಮನೆ ಹಂಗ ನಿಮ್ಮ ಅನುಕೂಲಕ್ಕೆ ನಿಮ್ಮ ಜಮೀನು ನಿಮ್ಮ ಇಷ್ಟ ಅಂತ ಕಟ್ಟಬಿಟ್ರಾ ಇಲ್ಲ ಇಲ್ಲ ಗುರುಜಿ ಕೇಳಿಬಿಟ್ಟೆ ಕಟ್ಟಿದ್ವಿ ಪಶ್ಚಿಮಕ್ಕೆ ಭಾಗಲಿ ಉತ್ತಮವಾಗಿರುತ್ತೆ ಅಂದ್ರು ಹಾ ಅದಕ್ಕೆ ಹಂಗೆ ಮಾಡಿದ್ವಿ ಆಮೇಲೆ ಏನು ಅಂದ್ರೆ ಅವ್ರದ್ದು ಕುಂಭರಾಶಿನೇ ಶತಾಭಿಷ ನಕ್ಷತ್ರ ನಮ್ದು ಕನ್ಯಾ ಅವ್ರದ್ದು ಕನ್ಯಾ ಮತ್ತೆ ಪೌರ್ಣಿಮಾ ಶುಕ್ಲ ಪಕ್ಷನೇ ಹ್ಮ್ ನಕ್ಷತ್ರ ಮಾತ್ರ ಚೇಂಜ್ ಉಳಿದಿದೆಲ್ಲ ಒಂದ್ ನಿಮಿಷ ಈಗ ನೀವು ಪಶ್ಚಿಮದ ಬಾಗ್ಲಲ್ಲಿ ನಿಂತ್ಕೊಂಡ್ರೆ ಬೀದಿ ಬಾಗ್ಲು ಅಂತಾರಲ್ಲ ಹಾ ಗುರುಜಿ ನಿಂತ್ಕೊಂಡ್ರೆ ಮುಂದ್ಗಡೆ ಹೋಗ್ತಕ್ಕಂತ ಮುಂದೆ ಒಂದು ಬಾಗಿಲು ಇಟ್ಟಿದೀರ ಪೂರ್ವದಲ್ಲಿ ಪೂರ್ವದಲ್ಲಿ ಒಂದು ಹಿಂದೆ ಬಾಗಿಲ ಇದೆ ಗುರುಜಿ ಆ ಬಾಗಿಲು ಈ ಬಾಗಿಲಿಗೆ ನಿಂತ್ಕೊಂಡು ನೋಡಿದ್ರೆ ಹೇಗೆ ಕಾಣಿಸುತ್ತೆ ಬಾಗ್ಲು ಸೈಡ್ಗೆ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟಿದೀವಿ ಗುರುಜಿ ಎದುರುಗಡೆ ಇರಬಾರ್ದು ಅಂತ ಅಂತ ಇಟ್ಟಿದ್ದು ಅದೇ ಏನೋ ಹೇಳ್ತಾರೆ ಒಂದೇ ನೇರವಾಗಿರಬಾರ್ದು ಬಾಗಿಲು ಅಂತ ಹೇಳಿದ್ರು ಅಂದ್ಬಿಟ್ಟು ಸ್ವಲ್ಪ ಸೈಡ್ಗೆ ಇಟ್ಟಿದೀವಿ ಗುರುಜಿ ಇದನ್ನ ನೀತಿ ನೀತಿ ನೀತಿಗೆಟ್ಟವ್ರು ಹೇಳೋದಿ ಕೆಲಸ ನೋಡಿ ನೀಗ ಈಗ ಆ ಬಾಗಿಲಲ್ಲಿ ನಿಂತ್ಕೊಂಡ್ರೆ ಅಮ್ಮ ಹ್ಮ್ ಮುಂದ್ಗಡೆ ಇರೋ ಬಾಗಿಲು ಕಂಪ್ಲೀಟ್ ಆಗಿ ಈಶಾನ್ಯಕ್ಕೆ ಇಟ್ಟಿದಿರಾ ಇದು ಬಲಭಾಗಕ್ ಬರುತ್ತೆ ಆ ಬಾಗ್ಲು ಎಡಭಾಗಕ್ ಬರುತ್ತೆ ಪೂರ್ವದಲ್ಲಿರೋ ಬಾಗ್ಲು ಎಡಕ್ ಬರತ್ತೆ ಇದು ಬಲಭಾಗಕ್ ಬರುತ್ತೆ ನೋಡಮ್ಮ ಗುರುಜಿ ಮಧ್ಯದಲ್ಲಿ ಪಶ್ಚಿಮದ ಇದೆ ಆ ಒಂದ್ ನಿಮಿಷ ನಿಮಿಷ ಪಶ್ಚಿಮದ ಮಧ್ಯದಲ್ಲಿ ಬಾಗಿಲು ಪಶ್ಚಿಮದ ಬಾಗಲು ಸರಿ ಪೂರ್ವದಲ್ಲಿ ಇಟ್ಟಿರ್ತಕ್ಕಂತ ಇಟ್ಟಿದ್ರ ಕಿಟ್ಟಿದ್ರೆ ಬಾಗ್ಲು ಇಲ್ಲ ಇಲ್ಲ ಗುರುಜಿ ಕರೆಕ್ಟ್ ಪೂರ್ವಕ್ಕೆ ಇಟ್ಟಿದೀವಿ ಅದು ಆ ಕಡೆಗೂ ಒಂದ್ ರೂಮ್ ಇದೆ ಈ ಅಲ್ಲೂ ಈ ಬಾಗಿಲುಗೆ ಆ ಬಾಗಲೂ ನೇರ ನೇರ ಇಲ್ಲ ಗುರುಜಿ ಅದನ್ನ ಕೇಳ್ತಾರದು ಇಟ್ಟರದು ಇದು ಏನಾಗತ್ತೆ ಅಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಎರಡೇ ನಿಮಿಷ ಬಂದೆ ಅಂದ್ರೆ ಎರಡು ಗಂಟೆ ಯಾರು ಮನೆಗೆ ಬರಕ್ ಆಗಲ್ಲ ಗಂಡಸರು ಎರಡೇ ನಿಮಿಷ ಬಂದೆ ಅಂತ ಊಟಕ್ಕೆ ಕೂತ್ಕೊಂಡಾಗ ಯಾವ್ದೋ ಒಂದು ಫೋನ್ ಬರ್ತೇವೆ ಬಂದೇ ಬಂದೆ ಅಂತ ಎದ್ದೋದ್ರು ಬರದೇ ಇಲ್ಲ ಎರಡನೇದು ಹೆಂಗಸರಿಗೆ ಏನೇನು ಅನಾರೋಗ್ಯಗಳು ಉತ್ಪತ್ತಿ ಆಗಬೇಕು ಎಲ್ಲ ಉತ್ಪತ್ತಿ ಆಗತ್ತೆ ಯೋಚನೆ ಮಾಡಿ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಂಡು ಕಾರಣನೇ ಇಲ್ಲ ಇಲ್ಲಿ ಗಂಡನ ಮೇಲೆ ಹೆಂಡತಿ ಹೇಳ್ಬೇಕು ಹೆಂಡತಿ ಮೇಲೆ ಗಂಡ ಹೇಳಬೇಕು ಇಬ್ರು ಕರೆಕ್ಟ್ ಆಗಿ ಇರ್ತಾರೆ ಆದ್ರೆ ಈ ಮನೆಯಲ್ಲಿ ಯಾವ ಕಾರಣಕ್ಕೂ ಸಮಂಜಸವಾಗಿರ್ತಕ್ಕಂತ ರೀತಿಗೆ ಬಿಟ್ಕೊಳಲ್ಲ ಇವ್ರ ಇವ್ರ ಟ್ರ್ಯಾಕ್ಗೆ ಮೈಂಡ್ ಸೆಟ್ಟೆ ಒಂಥರ ಅವ್ರ ಮೈಂಡ್ ಸೆಟ್ಟೆ ಒಂಥರ ಜೊತೆಗೆ ಪಶ್ಚಿಮದ ಬಾಗಿಲು ಪೂರ್ವದ ಬಾಗಿಲು ಹಿಂದೆ ಮುಂದೆ ಆಗದ ತಕ್ಷಣ ಈ ಕಡೆಯಿಂದ ಬಂದು ಆ ಕಡೆಯಿಂದ ಹೋಗುತ್ತೆ ಅನ್ನೋರು ಸುಮಾರು ಜನ ಇದಾರೆ ಎರಡು ಬಾಗಿಲು ಇದ್ರೆ ಈ ಕಡೆಯಿಂದ ಬಂದು ಆ ಕಡೆ ಒಂಟೋಗ ನಮ್ಮ ಹೇಳಿರೋದು ಗುರುಜಿ ಅದ ಯಾವ ಬಾಗಿಲು ಅಂತ ಬುದ್ಧಿವಂತನ್ ಗೊತ್ತಿದ್ರೆ ಹೇಳ್ಬೇಕು ಉತ್ತರ ದಕ್ಷಿಣದ ಬಾಗಿಲಾದರೆ ನೇರ ನೇರ ಬರಬಾರದು ಇದನ್ನ ಯಮನ ಬಾಗಿಲು ಅಂತಾರೆ ಅದಕ್ಕೆ ಅದ್ ಕೊಡಬಾರ್ದು ಪೂರ್ವ ಪಶ್ಚಿಮಕ್ಕೆ ನೇರ ಇರಬಾರ್ದು ಅಂತ ಹೇಳಿದ್ರೆ ಅವನೆಂತ ಅವಿವೇಕಿ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು ಕೇಳದ್ರು ನಾವೆಂತ ಅವ್ರು ಅಂತ ಯೋಚನೆ ಮಾಡ್ಕೋಬೇಕು ಎಲ್ಲೋ ಒಂದು ನೆಪ ಮಾತ್ರಕ್ಕೊಂದು ಒಂದು ಶಾಸ್ತ್ರ ತಿಳ್ಕೊಂಡ್ಬಿಟ್ಟು ಏನೋ ಒಂದ್ ಕತೆ ಹೇಳ್ಬಿಟ್ಟು ಯಾರ್ಯಾರು ಹೇಳ್ಬಿಟ್ರೆ ಅದನ್ನ ನಂಬ್ಕೊಂಡ್ ಕತೆ ನೋಡಿ ಇವ್ರ ಜೀವನದಲ್ಲಿ ಭಗವಂತ ಎಲ್ಲವೂ ಇದೆ ಅನುಭವಸಕ್ ಆಗ್ತಾ ಇಲ್ಲ ಕಾರಣ ಗೊತ್ತಾಗ್ತಾ ಇಲ್ಲ ಆಯಪ್ಪ ಒಂಥರ ಯೋಚನೆ ಈ ಅಮ್ಮ ಒಂಥರ ಯೋಚನೆ ಇವ್ರಿಬ್ರು ಒಂದ್ ಕಡೆ ಕುತ್ಕೊಂಡ್ ಡಿಸೈಡ್ ಮಾಡ್ಕೊಳ್ಳೋ ಮಟ್ಟಕ್ ಹೋಗೋದೇ ಇಲ್ಲ ಅಯ್ಯೋ ಏನೋ ಬಿಡು ಹೆಂಗೋ ಜೀವನ ಅಯ್ಯೋ ಹೆಂಗೋ ಬಿಡು ಹೆಂಗೋ ಜೀವನ ಹೇಗಿದು ಒಂದು ಗಾಳಿ ಬೆಳಕು ಮನೆಯ ಹೊರಗಿರೋ ಗಾಳಿ ಬೆಳಕುಗಿನ್ನ ಮನೆಯ ಒಳಗಡೆ ಇರೋ ಗಾಳಿ ಬೆಳಕು ಸಮಂಜಸವಾಗಿ ಪಾಸ್ ಆಗ್ಬೇಕದು ನಮ್ಮ ಮೂಗಿನಲ್ಲಿ ಹುಸಿರಾಟ ಆಡ್ಬೇಕಾದ್ರೆ ನೆಗಡಿ ಬಂದು ಒಂದ್ ಕಡೆ ಏನಾದ್ರು ಸ್ವಲ್ಪ ಕಟ್ಕೊಂಡ್ರೆ ಎಷ್ಟು ಹಿಂಸೆ ಆಗುತ್ತಮ್ಮ ಅಲ್ವಾ ಹೌದು ಹಾಗೆ ನಮ್ಮ ಉಸಿರಾಟ ಹೇಗಿರುತ್ತೋ ಮನೆಯಲ್ಲಿ ಕೂಡ ಬಾಗಿಲಿಂದ ಬಾಗಿಲಿಗೆ ಉಸಿರಾಟ ನೇರ ಸಂಪರ್ಕ ಇರಬೇಕು ಆದ್ರೆ ಹೇಳ್ತಾ ಇದ್ದೀನಿ ಪೂರ್ವ ಪಶ್ಚಿಮದಲ್ಲಿ ಬೀಸತಕ್ಕಂಥ ಗಾಳಿ ಧನಾತ್ಮಕವಾದ ಗಾಳಿ ಉತ್ತರ ದಕ್ಷಿಣವಾಗಿರ್ತಕ್ಕಂಥ ಬೀಸತಕ್ಕಂಥ ಗಾಳಿ ಋಣಾತ್ಮಕವಾದ ಗಾಳಿ ಈ ವ್ಯತ್ಯಾಸ ತಿಳ್ಕೊಳ್ದೆ ಇರೋರು ಹೇಳ್ಕೊಡ್ತಾರೆ ಅರ್ಥ ಆಯ್ತಾ ನಿಜವಾಗ್ಲೂ ನಿಮ್ಮ ಯಜಮಾನರಿಗೆ ನೀನ್ ಯಾವ ತರ ಕನ್ವಿನ್ಸ್ ಮಾಡ್ತೀಯೋ ಗೊತ್ತಿಲ್ಲ ಅಮ್ಮ ಪೂರ್ವದಲ್ಲಿರ್ತಕ್ಕಂಥ ಬಾದಲ್ನ ಸರ್ಪಡಿಸ್ಕೊಳ್ತಕ್ಕಂಥ ಒಂದು ವಿಚಾರವನ್ನ ಮಾಡು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಜವಾಗ್ಲು ತುಂಬಾ ಚೆನ್ನಾಗತ್ತೆ ನಿನಗೆಷ್ಟು ಖುಷಿ ಆಗತ್ತೆ ಆದರೆ ನಿಮ್ಮ ಯಜಮಾನ ಇದು ಒಪ್ಪುತ್ತಾರಾ ಅಂತ ನನಗೆ ತೊಂಬತ್ತೊಂಬತ್ತು ಭಾಗ ಡೌಟ್ ಇದೆ ಮೊದಲೇ ಸತಭಿಷ ನಕ್ಷತ್ರ ಅವ್ರ ಮೂಡಿ ಯಾವಾಗ ಚೆನ್ನಾಗಿರುತ್ತೋ ಆಗ ನೀನು ರಿಪೇರಿ ಮಾಡಿದ್ರೆ ಬಚಾವ್ ನೋಡಿ ನಿಧಾನಕ್ಕೆ ಯೋಚನೆ ಮಾಡಿ ತಾಳ್ಮೆಯಿಂದ ಒಳ್ಳೆ ಖುಷಿಯಾಗಿರೋ ಟೈಮಲ್ಲಿ ಒಂದು ಚೂರು ತಿಳ್ಕೊಡ್ರಿ ಯಾಕೋ ನನಗೆ ಅನುಮಾನ ಆಗ್ತಾ ಇದೆ ನಿಮ್ಮ ನೆಮ್ಮದಿ ಬೇಕಂದ್ರಿ ನಾನು ಹೆಂಗಾರು ಆಗಲಿ ಅಂತ ಹೇಳಿ ಅವ್ರನ್ನೇ ಸ್ವಲ್ಪ ಹೈಲೈಟ್ ಮಾಡಿ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ ಏನು ಯೋಚನೆ ಮಾಡಬೇಡ ಆಮೇಲೆ ಆ ಮನೆಯಲ್ಲಿ ಬಾಗಿಲಿಂದ ಒಂದರಿಂದ ನಡೆಯುತ್ತೆ ಅಂತಲ್ಲ ಸತವಿಷಾ ನಕ್ಷತ್ರಕ್ಕೆ ಸಾಕಷ್ಟು ಸಲ ಹೇಳ್ತೀನಿ ದಾಂಪತ್ಯದ ಮ್ಯಾಚಿಂಗ್ ಅಷ್ಟು ಚೆನ್ನಾಗಿರಲ್ಲ ಹಾಗನ್ಬಿಟ್ಟು ಮನೆ ಕಟ್ಟೋದಂತೂ ತುಂಬಾ ಕಷ್ಟಪಟ್ಟು ಮನೆ ಕಟ್ಟಿರ್ತೀರಾ ಆದ್ರೆ ಮನೆಯಲ್ಲಿ ಸುಖವಾಗಿ ಅನುಭವಿಸೋದಕ್ಕೆ ಅವಕಾಶ ಕೊಡಲ್ಲ ಇದೆಲ್ಲವನ್ನು ತಿಳ್ಕೊಂಡು ಮಾಡ್ಬೇಕಾದದ್ದು ಧರ್ಮ ಇತ್ತು ಮನೆ ಕಟ್ಟುಬಿಟ್ಟಿದ್ದೀರಾ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಒಂದ್ ಸರ್ ಮಾಡಿ ಆಮೇಲೆ ಒಂದ್ ಸರ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಧನ್ಯವಾದಗಳು ಮತ್ತೊಬ್ರು ಇದ್ದಾರೆ ನಮಸ್ಕಾರ ಹಲೋ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್ ವಿವರ ತಿಳಿಸಿಮ್ಮ ಅವರದ್ದು ಹಾ ನನ್ನ ಮಗಳದು ಉತ್ತರ ಭದ್ರ ನಕ್ಷತ್ರ ಹುಂ ಮೇನ್ ರಾಶಿ ಓಕೆ ಆ ಕರ್ಕಾಟಕ ಲಗ್ನ ಪಂಚಮಿ ತಿಥಿ ಮಾತನಾಡಿ ಹಲೋ ನಮಸ್ತೆ ಗುರುಜಿ ನಮಸ್ತೆ ಏನ್ ಮಾಡ್ತಾಳಮ್ಮ ಮಗಳು ಮಗಳು ಗುರುಜಿ ಈಗ ಇಂಜಿನಿಯರಿಂಗ್ ಮುಗಿದು ಎಲ್ಎನ್ಟಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನಾಗ್ಬೇಕಿತ್ತು ಅವಳದ ಆರೋಗ್ಯ ಅವಳ ಫ್ಯೂಚರ್ ಬಗ್ಗೆ ಬೆನ್ನು ನೋವು ಅಂತಳೆ ಗುರುಜಿ ಅವಾಗ ಸ್ವಲ್ಪ ನಾನು ಪಿ ನಾನು ಸಿ ಆಗಿದೆ ಗುರುಜಿ ನಂದು ಓಕೆ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ನೀವು ಹಾ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತಮ್ಮ ಇಲ್ಲ ಗುರುಜಿ ನಾವು ಮನೆ ಕಟ್ಟಿಲ್ಲ ಬಾಡಿಗೆ ಮನೆಯಲ್ಲೇ ಇದೀವಿ ಸರಿ ಇದು ಸೈಟು ಸೈಟ್ ಎಂತದ ಇಲ್ಲ ಗುರುಜಿ ನಾನೊಂದ್ ಸಣ್ಣ ಕೆಲಸ ಮಾಡ್ತೀನಿ ಸರಿ ಸರಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಇಪ್ಪತ್ತೈದು ವರ್ಷ ಮೇಲೆ ಆಯ್ತು ಯಾಕೆ ಇನ್ನು ಮನೆ ಕಟ್ಟಕ್ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇಲ್ವಾ ಅದು ನಮ್ದು ಒಂಥರೇ ಒಂದ್ ನಿಮಿಷ ಒಂದ್ ನಿಮಿಷ ವಿಷಯ ತಿಳ್ಕೊ ನಾನ್ ಯಾಕೆ ಇಷ್ಟು ಕ್ರಾಸ್ ಮಾಡಿ ಕೇಳ್ತಾ ಇದ್ದೀನಿ ಅಂದ್ರೆ ಉತ್ತರಾಬಾದ ನಕ್ಷತ್ರದ ಮಗಳು ಇವಾಗ ನೀನು ಓದಿಸಿ ಈಗ ಓದಿದಾಳೆ ಕೆಲಸದೂ ಇದಾಳೆ ಅಲ್ವಾ ಅವಳು ಮದ್ವೆ ಅವಳು ಮದ್ವೆ ಮಾಡ್ಕೊಳೋದು ಒಂದ್ ಕ್ವಶನ್ ಮಾರ್ಕ್ ಆಗತ್ತೆ ನೀನ್ ಮದ್ವೆ ಮಾಡ್ತೀಯ ಕ್ವಶನ್ ಮಾರ್ಕ್ ಆಗತ್ತೆ ಗುರುಜೀಶ್ ನಂಗೆ ಏನು ಗೊತ್ತಾಗ್ತಾ ಇಲ್ಲ ಅಲ್ಲಮ್ಮ ಹಿಂಗ ಆಗತ್ತಿದು ಪಾತ್ರಧಾರಿನೇ ಇಲ್ವಲ್ಲ ಈಗ ನಿಮ್ಮ ಯಜಮಾನರು ತಿಳಿದು ಇದಕ್ಕೆ ಕ್ಲೀನ್ ಮಾಡಬೇಕಾದ್ರು ನಿಮ್ ಯಜಮಾನ್ರು ಈಗ ನಿಮ್ ಯಜಮಾನರು ಕ್ಲೀನ್ ಮಾಡ್ಕೊಳ್ಳೋವಷ್ಟು ಮಟ್ಟದಲ್ಲಿ ಇದಾರ ಇಲ್ಲ ಗುರುಜಿ ಮತ್ ಸಿಂಗಲ್ ಲೈನ್ ಅಲ್ಲಿ ಏನು ಮಾಡಕ್ಕಾಗಲ್ಲಮ್ಮ ಒಂದಂತೂ ಹೇಳ್ಬೋದು ನಿಮ್ಮ ಮಗಳು ಊಟ ಮಾಡತಕ್ಕಂತ ಒಂದು ವಿಚಾರದಲ್ಲಿ ಎಷ್ಟು ಯೋಚನೆ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಊಟ ಮಾಡ್ತಾಳೆ ಆ ಊಟದಲ್ಲಿ ಇರ್ತಕ್ಕಂತಹ ವಿಚಾರ ಏನಪ್ಪಾ ಅಂದ್ರೆ ಅವಳು ಬ್ಯಾಕ್ ಬೋನ್ ಅಂತ ಹೇಳ್ತೀವಿ ಅಂದ್ರೆ ಕುತ್ತಿಗೆ ಭಾಗದಿಂದ ತಲೆ ಹಿಂಭಾಗದಿಂದ ಹಿಡಿದು ಬೆನ್ನಿಂದ ಹಿಡಿದು ಎಲ್ಲವೂ ಮಾನಸಿಕವಾದ ಹಿಂಸೆಯಿಂದ ನೋವನ್ನ ಅನುಭವಿಸ್ತಾ ಇದ್ದಾಳೆ ಯಾವಾಗಮ್ಮ ರಿಪೇರಿ ಮಾಡೋದ ಹುಡುಗಿನ ಹಿಂಗೇ ಇಟ್ಟು ಕಥೆ ಹೆಂಗಮ್ಮ ಮಧ್ವೇ ಪ್ರಶ್ನೆ ಆಮೇಲೆ ಮಧ್ವೇ ವಿಚಾರ ಆಮೇಲೆ ಮೊದಲು ಆರೋಗ್ಯ ಬೇಕಾ ಬೇಕು ಗುರುಜಿ ನಾವು ನಿಮ್ಮಲ್ಲಿಗೆ ಬರಬೇಕಂತ ಅಂದುಕೊಂಡು ಬರೋದ್ರ ಜೊತೆಗೆ ಬರೋದ್ರ ಜೊತೆಗೆ ನಿಮ್ಮ ಮಗಳು ಕರ್ಕೊಂಡು ಬಂದ್ರೆ ಬಾ ತಾಯಿ ಬಿಟ್ಟು ಬಂದ್ರೆ ಪ್ರಯೋಜನಕ್ಕೆ ಬರಲ್ಲ ಇಲ್ಲ ಗುರುಜಿ ನನ್ನ ಮಗಳು ಕರ್ಕೊಂಡೆ ಸರ್ ಒಂದು ಸಲ ಯಾವಾಗರ ಅವಕಾಶ ಮಾಡ್ಕೊಂಡು ಕರ್ಕೊಂಡು ಬಾತಾಯಿ ಸಂಕ್ಷಿಪ್ತವಾಗಿ ನೀನಿಗಾದಂತಹ ಸಮಸ್ಯೆ ಮಗಳಲ್ಲಿ ಆಗಬಾರದು ಓದು ಗುರುಜಿ ನಾನು ಅದಕ್ಕೆ ನಾನು ಬೇಡ ತಿಳ್ಕೊಂಡು ಪ್ರಯತ್ನ ಮಾಡು ಒಳ್ಳೇದಾಗ್ಲಿ ಆ ಮಗುಗೆ ಏನ್ ತಿಳಿಸ್ಬೇಕು ತಿಳಿಸೋಣ ನೀನು ತಿಳ್ಕೊ ಒಳ್ಳೇದಾಗ್ಲಿ ತಾಯಿ ಧನ್ಯವಾದಗಳು ಗುರುಗಳೇ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೀವಿ ಗರ್ಭಪಾತವನ್ನ ತಡೆಯುವಂತಹ ಮಹದಾರಿಯನ್ನ ತಿಳಿಸ್ಕೊಡಿ ಈಗ ನಾವು ಒಂದು ಬೋರ್ ತೆಗೆಸ್ತಕ್ಕಂತ ಒಂದು ಲೆಕ್ಕಾಚಾರಕ್ಕೆ ಅಂತ ನಾನು ಅವಾಗಲೇ ಒಂದು ಹೇಳಿ ಹೇಳಿದೆ ಅಂದ್ರೆ ಅದನ್ನ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಪರಮೇಶ್ವರ ಅಂತ ಹೇಳ್ದೆ ಈಗ ನಮ್ಗೆ ನೀರು ಬೇಗ ಸಿಕ್ಕಬೇಕು ಒಳ್ಳೆ ನೀರು ಸಿಗಬೇಕು ಎಲ್ರೂ ನಿರೀಕ್ಷೆ ಇರತ್ತೆ ಹೌದು ಹೌದಲ್ಲ ಹೌದು ಇದು ಸಿಗಲಿಲ್ಲ ಅಂದ್ರೆ ಕೊನೆಗೆ ಏನೋ ನೀರು ನೀರ್ ಎಷ್ಟು ಎಷ್ಟ್ ಸಿಗತ್ತಾ ಮಾಡಕಡೆ ಒಂದ್ ಸಾವಿರ ಆಗುತ್ತಾ ಒಡಿ ಅನ್ನೋ ಮಟ್ಟ ಕೊನೆ ಹೋಗ್ತೀವಿ ಈಗ ಒಂದ್ ಐದನೂರ ಅಡಿ ಸಿಕ್ಲಿಲ್ಲ ಇನ್ನೊಂದ್ ಇನ್ನೂರ ಹಾಕೋ ಇನ್ನೊಂದ್ ನೂರ ಹಾಕು ಸೊ ನೀರ್ ಸಿಗೋವರೆಗೂ ನಾವ್ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಆದ್ರೆ ನಾವ್ ತಿಳ್ಕೊಬೇಕು ಯಾಕೆ ಈ ರೀತಿ ಆಗ್ತಾ ಇದೆ ಜಾಗದಲ್ಲಿ ಸರಿ ಇಲ್ವಾ ಅಥವಾ ನಮ್ಮ ದೃಷ್ಟ ಸರಿ ಇಲ್ವಾ ಅಥವಾ ತೆಗ್ದಿದ್ ಸರಿ ಇಲ್ವಾ ಅದು ಬೇರೆ 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 ಗೊಂದಲಗಳು ಶುರು ಆಗತ್ತೆ ಆದ್ರೆ ಒಂದ್ ತಿಳ್ಕೊಬೇಕಮ್ಮ ಪರಮೇಶ್ವರನ ಅನುಗ್ರಹ ಅದಕ್ಕೋಸ್ಕರವಾಗಿ ಶಿವನ ತಲೆಯ ಮೇಲೆ ನೀರನ್ನ ಇಟ್ಟಿರ್ತಾರೆ ಅರ್ಥ ಮಾಡ್ಕೋಬೇಕು ನಾವು ಹೌದಲ್ಲ ಶಿವನ ತಲೆಯ ಮೇಲೆ ಅಂದ್ರೆ ಪ್ರಕೃತಿಯನ್ನ ಪರಮೇಶ್ವರನಿಗೆ ಹೋಲಿಸಿದ್ದಾರೆ ಇದನ್ನ ಆಗಿದ್ದ ಮೇಲೆ ಆ ನೀರನ್ನ ಇಟ್ಟಿರ್ತಕ್ಕಂತ ಉದ್ದೇಶ ಏನು ಅಂತಕ್ಕಂತ ಕೇಳ್ಕೊಂಡು ತಿಳ್ಕೊಂಡ್ರೆ ನಮ್ ಜೀವನದಲ್ಲಿ ಬೇಕಾದಷ್ಟು ಸುಖವನ್ನ ಅನುಭವಿಸಬಹುದು ಇವತ್ತು ಎಷ್ಟೋ ಉತ್ತರ ಕರ್ನಾಟಕದ ಕಡೆ ಸಾಕಷ್ಟು ಜನಗಳು ಇದನ್ನ ಬೇಕಾದ್ರೆ ನೀನ್ ನೋಡು ಉತ್ತರ ಕರ್ನಾಟಕ ಯಾಕೆ ಉದಾಹರಣೆ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ಬೇಗ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನಮ್ಗೆ ರೈತರು ಎಷ್ಟು ಕಂಗಾಡ್ತಾ ಇದಾರೆ ಆಮೇಲೆ ಇಲ್ಲೇನ್ ಕಂಗಡ ಅಲ್ವಾ ಇಲ್ಲೂ ಅದಕ್ಕೆ ಪಟ್ಟಿದ್ದಾರೆ ಆದ್ರೂ ಜಾಸ್ತಿ ಎದ್ರು ಕಾಣ್ತಾ ಇರೋದು ಅಲ್ಲೇ ಬರಗಾಲ ಬಂತು ಅಂದ್ರೆ ನೀರ್ ಜಾಸ್ತಿ ಆದ್ರೂ ಬರಗಾಲನೆ ನೀರ್ ಕಮ್ಮಿ ಆದ್ರೂ ಬರಗಾಲನೆ ಅತಿರೇಕ ಆದ್ರೂ ಕಷ್ಟ ಯಾಕೆ ಅಂದ್ರೆ ಈ ಬೋರ್ವೆಲ್ ತೆಗತಕ್ಕಂತಹ ಯಾರೇ ತೆಗೆಸ್ಲಿ ಇದಕ್ಕೆ ಮಾಹಿತಿ ಕೊಡ್ತಕ್ಕಂತವ್ರು ತುಂಬಾ ತುಂಬಾ ತುಂಬಾನೇ ಅದೇನು ಇವರೇ ಕೇ ಹೇಳ್ತಾ ಇಲ್ವೋ ಅವರೇ ಕೇಳ್ತಾ ಇಲ್ವೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಇದು ತುಂಬಾ ಅನಾಹುತಕ್ಕೆ ನಮ್ಮ ದರಿದ್ರತೆಗೆ ನಮ್ಮ ಅನಾರೋಗ್ಯಕ್ಕೆ ನಮ್ಮ ಮಕ್ಕಳು ಏಳಿಗೆ ಇಲ್ಲದಕ್ಕೆ ನಾವು ಹಾಕಿದ ಬೆಳೆ ನಮ್ಮ ಕೈಗೆ ಸಿಗದೆ ಇರೋದಕ್ಕೆ ಮತ್ತೆ ನಾವು ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ನಮ್ಮ ಹಣ ನಮ್ಮ ಕೈಗೆ ಸಿಗದೆ ಇರೋದಿಕ್ಕೆ ಇದು ನೀವು ತೆಗೆಸಿರ್ತಕ್ಕಂತಹ ಬೋರ್ವೆಲ್ಲೇ ಕಾರಣವಾಗಿರುತ್ತೆ ಬೋರ್ವೆಲ್ ನೀವು ತೆಗೆಸಿರೋದು ಕಾರಣವಾಗಿರುತ್ತೆ ಬೋರ್ವೆಲ್ ಕಾರಣವಾಗಿಲ್ಲ ಇಲ್ಲಿ ತಪ್ಪಾಗಿ ತಿಳ್ಕೊಬೇಡಿ ಬೋರ್ವೆಲ್ ತೆಗಿಸಿದ್ ನೀವು ಅದರಿಂದ ಲಾಭ ನಷ್ಟ ಏನಿದ್ರು ನೀವೇ ಅನುಭವಿಸ್ಬೇಕು ಯಾಕೆ ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಶಿವನ್ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸೋ ನೀವು ನಿಮ್ಮ ಜೀವನದಲ್ಲಿ ಸಂಪಾದನೆ ಆಗಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಭಿವೃದ್ಧಿ ಇರಬೇಕು ಕುಟುಂಬ ಚೆನ್ನಾಗಿರಬೇಕು ಅಂತ ನೀವು ಬದುಕೋ ನೀವು ಆ ಬೋರು ಆ ಭೂಮಿಯಲ್ಲಿ ಹಾಕ್ತಕ್ಕಂತ ಆ ಗಂಗೆ ನಮ್ಗೆ ಬರ್ಬೇಕಾದ್ರೆ ಯಾವ ರೀತಿಯಲ್ಲಿ ಗಂಗೆನ ಬರ ಬರ್ಮಾಡ್ಕೋಬೇಕು ನಾವ್ ಯಾವ ರೀತಿ ಪೂಜಿಸ್ಬೇಕು ಏನ್ ಗೌರವಿಸ್ಬೇಕು ಹೌದು ಖಂಡಿತ ತಿಳ್ಕೊಳ್ಬೇಕು ಅವಶ್ಯಕವಾಗಿ ಬೇಕು ಗುರುಗಳೇ ಎಲ್ಲೋ ಇರ್ತೀರಿ ಯಾರನ್ನೋ ಕಳಿಸ್ತೀರಾ ಎಲ್ಲೋ ಬೋರ್ ಆಗ್ತಾನೆ ಎಲ್ಲೋ ಫೋನ್ ಅಲ್ಲಿ ಕೇಳ್ಕೋತೀರಾ ನೀರ್ ಬಂತ ಎಷ್ಟು ಬಂತು ಫಿನಿಶ್ ತಂದ್ರು ಏನು ಹಾಕಿದ್ರು ಮೋಟರ್ ಫಿಕ್ಸ್ ಮಾಡಿದ್ರು ಲೈನ್ ಕೊಟ್ರು ಚಾಲು ಯಾವ ಪುರುಷಾರ್ಥಕ್ಕೆ ನಿಮ್ಮ ವ್ಯವಸಾಯದ ವಿಚಾರ ಪೂರ್ಣವಾಗಿ ಮನೆಯಿಂದ ಹಿಡಿದು ನೀವು ಮಾಡೋ ವ್ಯವಸಾಯದಿಂದ ಹಿಡ್ದು ಎಲ್ಲೆಲ್ಲ ಒಂದೊಂದ್ಸಲ ಇದ್ದಕ್ಕಿದಂಗೆ ಬೋರ್ವೆ ಒಣಗೋದಂಗೆ ನೀರೇ ಸ್ಟಾಪ್ ಆಗ್ಬಿಡತ್ತೆ ಹೌದು ಕೇಳಿದ್ದೀವಿ ಗುರುಗಳೇ ಅದಕ್ಕೆ ಯಾರೋ ಮಾಡ್ಸಿದ್ದಾರೆ ಅನ್ಬಿಟ್ಟು ಇವ್ರು ಹುಡ್ಕೊಂಡು ಹೋಗ್ತಾರೆ ಚೆನ್ನಾಗಿತ್ತು ಅಂತ ಇನ್ನೊಂದ್ ಕಡೆ ಆಗ್ತಾರೆ ಅಲ್ಲೂ ಬರಲ್ಲ ಇನ್ನೊಂದ್ ಕಡೆ ಆಗ್ತಾರೆ ಅಲ್ಲೂ ಬರಲ್ಲ ಅರ್ಧ ಅರ್ಧ ಬಾಗಿ ಕಬ್ಬ ಏನೊಬ್ಬ ನಿಂತಿರುತ್ತೆ ನೀರಿಲ್ಲ ಅಂದ್ರೆ ಹೊಣಗೋಗುತ್ತೆ ಸಾಲಕ್ಕೆ ಸಿಕ್ಕಾಕೊಳ್ಳೋದು ಏನಮ್ಮ ಮಾಡ್ತಾನೆ ರೈತ ಈ ಸಾಲ ಏನಕ್ಕಾಗ್ತಾ ಇದೆ ಸಮಸ್ಯೆ ಏನಕ್ಕಾಗ್ತಾ ಇದೆ ಅಂತ ಯಾರು ಹೇಳ್ತಾ ಇಲ್ಲ ಅದಕ್ಕೆ ಏನೋ ಒಂದ್ ಕಟ್ಟುಕತೆ ಈಗ ಹೇಳಿದಲ್ಲ ಎಮ್ಮ ಈ ಕಾಲಿಂದ ಈ ಬಾಗ್ಲಿಂದ ಬಂದು ಆ ಬಾಗ್ಲಿಂದ ಹೊಟ್ಟಾಗತ್ತೆ ಅಂತಂದ್ರು ಅಂತ ಹಂಗೆ ಈ ರೀತಿ ಒಂದು ಕಟ್ಟು ಕತೆ ಕಟ್ಟು ಹೇಳ್ಬಿಡ್ತಾರೆ ರೀತಿ ಅನುಭವಿಸ್ಬೇಕಾಗತ್ತೆ ಅದಕ್ಕೆ ಮಾಡ್ಬೇಕಾದಂತ ನಿಜವಾದ ವಿಚಾರ ಏನಪ್ಪಾ ಅಂದ್ರೆ ನಾವು ದಾನ ದಕ್ಷಿಣೆಗಳನ್ನ ಬೋರ್ ತೆಗಿಸತಕ್ಕಂತ ವ್ಯಕ್ತಿ ಅನ್ನೋದಕ್ಕಿನ್ನ ಹಿಡಿದು ಅಲ್ಲಿ ಮಾಡ್ತಕ್ಕಂತ ಒಂದು ಮೂರು ಜನ ಸುಮಂಗಲಿಯರನ್ನ ಕರೆಸಿ ಆ ಜಾಗಕ್ಕೆ ಪೂಜೆ ಪುನಸ್ಕಾರಗಳ ಸಿಹಿ ಎಲ್ಲ ಮಾಡಿಸಿ ಆ ಸಮಯಕ್ಕೆ ಆ ಬೋರ್ ಆಗ್ತಕ್ಕಂತ ಮಿಷನ್ ಸೇರಿ ಅದಕ್ಕೆಲ್ಲ ಮಾಡಿ ರಂಗೋಲಿ ಹಾಕಿ ಪ್ರತಿ ಒಂದು ಬೆಳಗಿನ ಜಾವದಲ್ಲಿ ಅದನ್ನ ತೆಗ್ಸಕ್ಕೆ ಪ್ರಾರಂಭ ಮಾಡಿದ್ರೆ ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಆಗ್ತಾ ಇರಬೇಕು ಅಲ್ಲಿ ನೀರ್ ಬೀಳ್ತಾ ಇರಬೇಕು ಶಿವನ ತಲೆಯ ಮೇಲೆ ಇಲ್ಲಿ ಬೋರ್ವೆಲ್ ಪಾಯಿಂಟ್ ಹಾಕಬೇಕು ಇದನ್ನ ತಂದೆ ತಾಯಿ ಮದುವೆ ಯಾರು ತೆಗೆಸ್ತಾರೆ ಅವರು ಶಿವನ್ ದೇವಸ್ಥಾನದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ಬೇಕು ಭಗವಂತ ನಾನ್ ನಿನ್ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಅಭಿಷೇಕ ಮಾಡಿಸ್ತಾ ಇದ್ದೀನಿ ಅದೇ ರೀತಿ ಸಮೃದ್ಧಿಯಾದ ನೀರನ್ನ ನನಗೆ ದಯಪಾಲಿಸುವ ಅಂತ ಹೇಳಿ ಅಲ್ಲಿ ಕೂತಿರ್ಬೇಕು ನೀರ್ ಪಾಯಿಂಟ್ ಸಿಕ್ತು ಅನ್ನೋವರೆಗೂ ಅವರು ಇಲ್ಲಿಗೆ ಬರಬಾರ್ದು ಶಿವನ ದೇವಸ್ಥಾನದಲ್ಲೇ ಕೂತಿರ್ಬೇಕು ಶಿವನ ಸ್ಮರಣೆ ಮಾಡಿಕೊಂಡು ಯಾಕೆ ನೀರು ಬೇಗ ಬರಲ್ಲ ಯಾಕೆ ಚೆನ್ನಾಗಿರೋ ನೀರು ಸಿಕ್ಕಲ್ಲ ಯಾಕೆ ನಿಮ್ಗೆ ಆರೋಗ್ಯ ಅಭಿವೃದ್ಧಿ ಇರಲ್ಲ ಮಾಡ್ತೀವನಮ್ಮ ನಾವು ಇಲ್ಲ ಗುರುಗಳೇ ಇಷ್ಟು ಅನ್ಯಾಯ ಮಾಡದ ಮೇಲೆ ಇದಕ್ಕೆ ರುದ್ರಾವತಾರ ರೌದ್ರಾವತಾರ ಅಂತ ಹೇಳ್ತೀವಿ ನಾವು ಮನೆಯಲ್ಲಿ ಮಕ್ಕಳು ಹೇಳದ್ ಮಾತು ಕೇಳಲ್ಲ ಹೆಂಡತಿಗೆ ಏನು ಹೇಳಿದ್ರು ಆ ಕೋಪ ಶಮನ ಮಾಡಕ್ಕಾಗಲ್ಲ ಮನೆಯಲ್ಲಿ ಇರ್ತಕ್ಕಂಥ ರೌದ್ರಾವತಾರದಲ್ಲಿ ಇರ್ತಾರೆ ಬರೀ ಕೋಪ 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 ಇವ್ರು ಊರು ತುಂಬಾ ಶಾಸ್ತ್ರ ಕೆಳಕ್ ಹೋಗ್ತಾರೆ ನನ್ನ ಮಗನ ಕೋಪ ಜಾಸ್ತಿ ನನ್ನ ಗಂಡನ ಕೋಪ ಜಾಸ್ತಿ ನನಗ್ ಕೋಪ ಜಾಸ್ತಿ ಎಲ್ಲರಿಗೂ ಕೋಪ ಕೋಪ ಅಂತ ಯಾಕೆ ಬಂತು ಈ ಕೋಪ ಮಾಡ್ಕೊಂಡೇ ಊಟ ಮಾಡ್ತೀರಾ ಕೋಪ ಮಾಡ್ಕೊಂಡೇ ಮಲ್ಕೋತೀರಾ ಕೋಪ ಜಾಸ್ತಿ ಕಮ್ಮಿ ಮನೆಯಲ್ಲಿ ಎಲ್ಲಾ ಸಮಸ್ಯೆಗಳು ಕೋಪನೇ ಮೂಲ ಆಗಿರತ್ತೆ ಗಂಡ ಬರಲ್ಲ ಕೋಪ ಸಮಯ ಮಕ್ಳು ಹೇಳದ ಕೇಳಲ್ಲ ಕೋಪ ನಮಗೆ ಕೆಲಸ ಆಗಲ್ಲ ಕೋಪ ಯಾವಾಗ್ಲೂ ಆರೋಗ್ಯ ಚೆನ್ನಾಗಿರಲ್ಲ ಕೋಪ ಹೀಗೇ ಆಗ್ಬೇಕಾದ್ರೆ ಮನೆಯಮ್ಮ ಕುಟುಂಬದ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಯೋಚನೆ ಮಾಡಮ್ಮ ಕಲ್ಪನೆಗೂ ಅದು ಅಂತ ಹೇಳ್ಬಹುದು ಅಲ್ವಾ ಹೌದು ಈ ವಿಚಾರವನ್ನ ನೀವು ಎಲ್ಲೇ ಹೋಗಿ ಕೇಳಿದ್ರು ಯಾವ ಕಾರಣಕ್ಕೂ ಯಾರ ಕೈಯಲ್ಲೂ ಹೇಳಕ್ಕಾಗಲ್ಲ ನೀನ್ ಬೋರ್ವೆಲ್ ತೆಗಿಸಿದ್ದು ಸಮಯ ಚೆನ್ನಾಗಿಲ್ಲ ಅಂತಾನೋ ಬೋರ್ವೆಲ್ ತೆಗೆಸ ದಿನ ಏನಿತ್ತು ಅಂತಾನೋ ಯಾರು ಹೇಳೋರ್ ಯಾರು ಇದನ್ನ ಎಲ್ಲಿ ಪತ್ತೆ ಮಾಡೋದು ಯಾರು ಯಾರು ಕಣ್ಣಿಡಿಯೋರ್ ಯಾರು ಸಿಗತ್ತದು ಸಿಗಲ್ಲ ಅಂತೇನಿಲ್ಲ ಯಾಕೆಂದ್ರೆ ಅವ್ರ ಮೊಮ್ಮಕ್ಕಳು ಯಾರು ಹುಟ್ಟಿರ್ತಾರೆ ಆ ಕುಂಡಲಿಯಲ್ಲಿ ಆ ಸಮಸ್ಯೆ ಬಂದಿರುತ್ತಲ್ಲಿ ಇರಲ್ಲ ಅಂತಿಲ್ಲ ಅದನ್ನೆಲ್ಲ ಯಾರು ಕಂಡು ಹೇಳುವಷ್ಟು ಮಟ್ಟಕ್ಕೆ ತಾಳ್ಮೆ ಗರ್ಭಪಾತಕ್ಕೂ ಈ ಬೋರ್ವೆಲ್ ಸಂಬಂಧ ಗೊತ್ತಾಗ್ಲಿಲ್ಲ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಆಗಿರ್ಬೇಕಾದ್ರೆ ಆ ರೀತಿಯಾಗಿ ಮಾಡಿರ್ತಕ್ಕಂತಹ ಆ ಒಂದು ಲೆಕ್ಕಚಾರಕ್ಕೆ ಮೊದಲನೇ ಪ್ರಾರಂಭದಲ್ಲಿ ಇರ್ತಕ್ಕಂತ ಒಂದನೇ ಮಾಸಕ್ಕೆ ಒಂದು ಹೆಣ್ಣು ಭ್ರೂಣ ಅಂತಕ್ಕಂತಹದ್ದು ಗರ್ಭದಲ್ಲಿ ಇರ್ತಕ್ಕಂತಹದ್ದು ಅದಕ್ಕೆ ಕಾರಣಕರ್ತನಾಗಿರುತ್ತೆ ಶುಕ್ರ ಒಂದನೇ ಮಾಸದಲ್ಲಿ ರೂಪದಲ್ಲಿ ಪ್ರಾರಂಭ ಕನ್ಸ್ಯೂಮ್ ಅಂತ ಏನ್ ಕನ್ಫರ್ಮ್ ಮಾಡ್ಕೋತೀರೋ ದ್ರವರೂಪದಲ್ಲಿರುತ್ತೆ ಒಂದನೇ ಮಾಸದಲ್ಲಿ ಆ ದ್ರವ ರೂಪದಲ್ಲಿ ನಿಮ್ಮ ಕುಟುಂಬದಲ್ಲಿ ಏನ್ ನಡೆದಿರುತ್ತೋ ಅಲ್ಲಿಂದ ಶುರು ಆಗತ್ತದು ಅಂದ್ರೆ ನೀರು ಆ ನೀರು ದ್ರವರೂಪ ತಾನೇ ಹೌದು ಆ ದ್ರವರೂಪಕ್ಕಿರ್ತಕ್ಕಂತಹ ಸಮಸ್ಯೆಗಳು ಬಂದಾಗನೇ ಅಭಾಷಣ ಆಗ್ತಕ್ಕಂತ ನಮ್ಗೆ ಈಟ್ ಜಾಸ್ತಿ ಇತ್ತು ಅಂತಾನೋ ಈಟ್ ಪದಾರ್ಥ ತಿನ್ಬಿಟ್ಟೆ ಅಂತಾನೋ ಅಥವಾ ಜರ್ನಿ ಮಾಡ್ಬಿಟ್ಟೆ ಅಂತಾನೋ ಅಥವಾ ನಿದಿಗಟ್ಟೆ ಅಂತಾನೋ ಏನೋ ಒಂದು ಕಾರಣ ಹೇಳ್ತೀರಾ ಅದ್ ಬಿಟ್ಟು ಬೇರೆ ಕಾರಣ ಗೊತ್ತಿಲ್ಲ ಹಾಗಾಗಿ ಈ ಗರ್ಭಪಾತ ಅಂತಕ್ಕಂತ ಒಂದು ವಿಚಾರದಲ್ಲಿ ಬರೇ ಬೋರ್ವೆಲ್ಲಿಂದಾನೆ ಆಗ್ತಾ ಇದೀಯಾ ಆಗತ್ತಾ ಅದ್ರ ಜೊತೆಗೆ ಮುಂದುವರೆದ ಭಾಗ ಇನ್ನು ವಿಶೇಷವಾಗಿರ್ತಕ್ಕಂತ ಒಂದು ಕಾರಣ ಕೂಡ ಇದೆ ಅದೇನು ಅಂದ್ರೆ ಅವರು ಆ ಊಟ ಮಾಡ್ತಕ್ಕಂತಹ ಸನ್ನಿವೇಶ ಇರುತ್ತಲ್ಲ ನಾನು ಅವಾಗ್ಲೇ ಹೇಳಿದೆ ಎಲ್ಲರಿಗೂ ಕೋಪ ಆ ಆವೇಶಭರಿತವಾದ ಹೆಣ್ಣಿನಲ್ಲಿ ಗರ್ಭಪಾತ ಆಗುವ ಸನ್ನಿವೇಶ ಅದ್ಭುತವಾಗಿ ಬೆಳೀತಾ ಹೋಗುತ್ತೆ ಮನಸ್ಸಿನಲ್ಲಿ ಆ ರೀತಿ ಮನಸ್ಸಿನಲ್ಲಿ ಯಾಕೆ ರೌದ್ರಾವತಾರವಾಗಿ ಬೆಳಿಬೇಕು ಅಂದ್ರೆ ಊಟ ಮಾಡ್ತಕ್ಕಂತ ಊಟದಲ್ಲಿ ಊಟ ಮಾಡುವ ಊಟದಲ್ಲಿ ಗರ್ಭಿಣಿ ಹೆಂಗಸ್ಕಾಗ್ಲಿ ಮಾಮೂಲಿ ಹೆಂಗಸ್ಕಾಗ್ಲಿ ಗಂಡಸ್ಕಾಗ್ಲಿ ಯಾರಿಗೆ ಆಗ್ಲಿ ಪೋಷಕ ಪೋಷಕಾಂಶಗಳು ಅತಿ ಮುಖ್ಯವಾಗಿ ಮನುಷ್ಯನ ದೇಹಕ್ಕೆ ಬೇಕು ಅಂತ ಹೇಳತ್ತೆ ಹೌದು ಯಾವ್ದು ಪೋಷಕಾಂಶ ಅಂದ್ರೆ ಯಾವ್ದಮ್ಮ ಪೋಷಕಾಂಶ ಅಂದ್ರೆ ಏನು ತಗೊಳೋ ಆಹಾರದಲ್ಲಿ ಸಿಗತ್ತೆ ಅಂತನಾ ಪೋಷಕಾಂಶ ಬೇಕು ಅಂತ ಹೇಳ್ತೀವಿ ನಾವು ಯಾವ್ದು ಪೋಷಕಾಂಶ ಅಂದ್ರೆ ತಾನೇ ಪ್ರಶ್ನೆ ಆಗತ್ತೆ ಹೌದಲ್ವಾ ಆ ಪೋಷಕಾಂಶ ಅಂದ್ರೆ ಏನಂತಂದ್ರೆ ನೇರವಾಗಿ ನಾವು ತಿಂದಂತ ಆಹಾರ ನಾವು ತಿನ್ನುವ ಆಹಾರ ನಮ್ಮ ದೇಹದಲ್ಲಿ ಅರಿಯುತ್ತಿರುವ ರಕ್ತಕ್ಕೆ ತುಂಬಾ ತುಂಬಾ ಸರಳವಾದ ರೀತಿಯಲ್ಲಿ ಅದು ಮಿಲನವಾಗಬೇಕು ಯಾವುದು ನಾವು ತಿನ್ನುವ ಊಟದ ವ್ಯವಸ್ಥೆ ಏನಿರುತ್ತೆ ಅದು ಪಚನ ಕ್ರಿಯೆಯ ಲೆಕ್ಕಾಚಾರಕ್ಕೆ ಆ ಪೋಷಕಾಂಶ ಉತ್ಪತ್ತಿ ಆಗ್ತಕ್ಕಂಥದ್ದು ನೇರವಾಗಿ ಅದು ರಕ್ತಕ್ಕೆ ಸಲೀಸಾಗಿ ಸೇರ್ಬೇಕು ಒಂದು ಮಟ್ಟಕ್ಕೆ ನಾವು ಪೋಷಕಾಂಶಗಳು ಅಲ್ಲಿ ಸಿಗೋದು ಅದು ಊಟ ತಿಂತಕ್ಕಂಥದ್ದು ರಕ್ತಕ್ಕೆ ಸೇರ್ತಕ್ಕಂಥ ಒಂದು ವಿಚಾರ ಅಂತಂದ್ರೆ ನಾವು ತಿನ್ನುವಂತ ಊಟದ ರೀತಿ ಇದೆಯಲ್ಲ ಮನಸ್ಥಿತಿ ಆ ಮನಸ್ಥಿತಿಯಲ್ಲಿ ಅದು ಆ ಹೆಣ್ಣಿನ ಒಂದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಪೋಷಕಾಂಶಗಳು ಸರಿಯಾಗಿ ಲಭ್ಯವಾಗಲ್ಲ ಯಾಕೆಂದ್ರೆ ಯೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಊಟ ತಿನ್ನತ್ತೆ ಒಂದ್ ಕಡೆ ಗರ್ಭಿಣಿ ಹೆಂಗ್ಸು ಅಂತ ಹೇಳ್ತಾರೆ ಇವ್ರು ನೀನ್ ಕೋಪ ಮಾಡ್ಕೋಬೇಡ ಗರ್ಭವತಿ ಆಗಿದ್ದ ಕೋಪ ಮಾಡ್ಕೋಬಾರದು ಅಂತ ಹೇಳಿ ಇವ್ರು ಹೇಳ್ತಾರೆ ಅವ್ಳಿಗೆ ಸಡನ್ ಕೋಪ ಬರ್ತಾನೆ ಇರತ್ತೆ ಸೊ ಈ ರೀತಿನೇ ಊಟ ಮಾಡಕ್ ಶುರು ಮಾಡ್ತಾಳೆ ಏನೇ ತಿನ್ಲಿ ಊಟ ಮಾಡ್ಲಿ ಮಲಗಿರ್ಲಿ ಈ ಕೋಪ ಆವೇಶ ಏನ್ ಮಾಡ್ತಾ ಇರತ್ತೆ ಈ ಗರ್ಭದ ಮೇಲೆ ತುಂಬಾ ಪರಿಣಾಮ ಬೀರತಕ್ಕಂಥ ವಿಚಾರ ಇಲ್ಲಿ ಎರಡೂ ಬರುತ್ತೆ ಆಧ್ಯಾತ್ಮಿಕವಾಗಿಯೂ ಲೌಕಿಕವಾಗಿರ್ತಕ್ಕಂಥದಲ್ಲೂ ಕೂಡ ಇದು ಬರುತ್ತೆ ಇದರಲ್ಲಿ ಯಾವುದು ಪ್ರಮಾಣ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ನೀವು ತೆಗೆಸಿರ್ತಕ್ಕಂಥ ಬಾವಿ ಇರ್ಬೋದು ಬೋರ್ವೆಲ್ ಇರ್ಬೋದು ನಿಮ್ಮ ಮನೆಯ ಸಂಪಿರ್ಬಹುದು ಅಥವಾ ನಿಮ್ಮ ಮನೆಯ ದಿನಚರಿ ಇರ್ಬೋದು ಇದೆಲ್ಲವೂ ಅದರಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ವಿಚಾರ ಇರುತ್ತೆ ಆದ್ರೆ ಆ ಅಡಕವಾಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಎಚ್ಚರಿಕೆಯನ್ನ ಭಾಗವಹಿಸ ಅಂದ್ರೆ ನಾವು ತಿಳ್ಕೊಂಡ್ರೆ ಎಚ್ಚರಿಕೆಯನ್ನ ತಿಳ್ಕೊಂಡ್ರೆ ನಮ್ಮ ಮುಂದಿನ ಜನಪೇಳಿಗೆಗೆ ಈ ಸಮಸ್ಯೆಗಳು ಬರಲ್ಲ ಈಗ ಅಕಸ್ಮಾತ್ ನನ್ಗ ಆಯ್ತು ಬಿಡ್ರಿ ಅದೇನು ಅಂತ ಹೇಳ್ತಾರೆ ಆದರೆ ಒಂದು ಮಗು ಗರ್ಭಪಾತವಾದರೆ ವಾಗಿಸಿದರೆ ಅದಕ್ಕೆ ಪ್ರಾಯಶ್ಚಿತ ಇದೆ ಆ ಪ್ರಾಯಶ್ಚಿತವನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಹುಟ್ಟೋ ಮಗು ಈಗ ಹುಟ್ಟಿರೋ ಹಿಂದೆ ಹುಟ್ಟಿರೋ ಮಗು ಮಧ್ಯದಲ್ಲಿ ಆಗಿರುತ್ತ ಗರ್ಭಪಾತ ಆಗಿರುತ್ತಲ್ಲ ಅದು ಎರಡೂ ಮಕ್ಕಳು ಅನುಭವಿಸುವ ಮಟ್ಟಕ್ಕೂ ಬರುತ್ತದು ಅದಕ್ಕೆ ಸಮಯ ತುಂಬಾ ಅಭಾವ ಇದೆ ಯಾಕೆಂದ್ರೆ ಗರ್ಭಪಾತವಾದರೆ ಮುಂದೆ ಮಕ್ಕಳು ಮಾಡ್ಕೋಬೇಕಾದ್ರೆ ಗರ್ಭಪಾತಕ್ಕೆ ಪ್ರಾಯಶಿತ ಏನ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಬೇಕಾದಂತ ವಿಚಾರ ಇದೆ ಅದನ್ನ ಏನು ಮಾಡಕ್ಕಾಗಲ್ಲ ಸೋಮವಾರದವರೆಗೂ ಕಾಯ್ಬೇಕಾಗತ್ತೆ ಅದನ್ನ ನೀನೇ ಎಚ್ಚರಿಸ್ಬೇಕಾಗತ್ತೆ ಯಾಕೆಂದ್ರೆ ಅರ್ಧ ಮಣ್ಣು ನಿಲ್ಲಿಸ್ಬಿಟ್ರೆ ಎಷ್ಟು ಜನ ಭಜ ಮಾಡ್ಕೊತಾರೆ ಗರ್ಭಪಾತದ ಮುಂದಿನ ಭಾಗ ಕೂಡ ಏನ್ ಪ್ರಾಯಶೀತ ಮಾಡ್ಕೋಬೇಕು ಅಂತ ಹೇಳಿದ ನಂತರ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಸ್ತಾ ಜೈ ಶ್ರೀರಾಮ್ ಗಂಗಾಧರೇಶ್ವರ ಎಂದೇ ಹೆಸರಿ ಆಗಿರುವಂತಹ ಶಿವನ ಪಾತ್ರರಿಗೆ ಹೇಗೆ ನಾವು ಕೃಪರಾಗ್ಬೋದು ಎಂಬೆಲ್ಲಾ ಮಾಹಿತಿಯನ್ನ ತಿಳಿಸ್ಕೊಟ್ರಿ ತಮ್ಗೆ ಧನ್ಯವಾದಗಳು ವೀಕ್ಷಕರೇ ಇವತ್ತಿನ ಹೆಲ್ತ್ ಗುರು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ನೋಡ್ತಾ ಇರಿ ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗಾಗಿ ನಮಸ್ಕಾರ